ಬರ್ದಿರೋ ಕೆಲಸಕ್ಕೆ ಕೈ ಹಾಕಕ ಹೋಗಬಾರದು, ಗೊತ್ತಿರೋ ಕೆಲಸನ ಕಳಕಣಕ ಹೋಗಬಾರದು. ಯಾಕಂದ್ರೆ ಗೊತ್ತಿರೋ ಕೆಲಸದಾಗ ಇನ್ನ ಚೆನ್ನಾಗಿ ಮಾಡಬಹುದು, ಬರ್ದಿರೋ ಕೆಲಸನ ಹಾಕನ್ ಮಾಡಕ್ಕಿಂತ. ಬ್ರಾಡ್ ವೀಲರ್ ಎಲ್ಲರೂ ಭಯ ಬೀಳ್ತಾರೆ, ಸಾಕಾಕ ಕಸ್ತದೆ ಎಲ್ಲಾದ್ರೂ ಏನೋ ಮಾಡ್ಬಿಡ್ತದೆ ಅಂತ. ನಾವು ಸಾಕೋ ರೀತಿ ಅಷ್ಟೇ, ಏನೇ ಇದ್ರು ಮುಖ್ಯ ಆಗೋದು. ಇದೊಂದು ಮನೆಯೊಳಗೆ ಸಾಕಂತ ನಾಯಿ, ಮತ್ತೆ ಇದರಲ್ಲಿ ಬಂದು ಸ್ಮೂತ್, ಆಮೇಲೆ ಮಕ್ಕಳ ಜೊತೆ ಮಕ್ಕಳಾಗಿದ್ಬಿಡ್ತದೆ. ಒಂದ್ ಜರ್ಮನ್ ಶಾಪ್ ತಂದಿದ್ರಿ, ನಮ್ ನಾಯಿಗಳ ಬಗ್ಗೆ ಈ ತರ ಬ್ರೀಡಿಂಗ್ ನಾಯಿಗಳ ಬಗ್ಗೆ ಅಷ್ಟೊಂದು ಗಂಧಗಾಳಿ ಏನು ಗೊತ್ತಿರಲಿಲ್ಲ. ಆವಾಗ ಏನಂತಂದ್ರೆ ಒಂದ್ ಯಾರೋ ಮೋಸ ಮಾಡ್ಬಿಟ್ರು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸಾಯಿ ಬರ್ಡ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಒಂದು ಕೆನಲ್ಗೆ ಬಂದಿದ್ದೀವಿ. ಕೆನಲ್ ಹೆಸರು ಗೊತ್ತಿಲ್ಲ, ಸೊ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ನೋಡಿ, ಇಂಟ್ರೆಸ್ಟ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಆಲ್ರೆಡಿ ಮಳೆ ಬರಂಗಾಗಿದೆ, ಸೊ ಅದಕ್ಕಿಂತ ಮುಂಚೆನೇ ಶೂಟ್ ಮಾಡಿ ಮುಗಿಸ್ಬೇಕು. ಸೊ ಬನ್ನಿ ಆ ವಿಡಿಯೋನ ಶುರು ಮಾಡೋಣ, ಜಾಸ್ತಿ ಕುಯ್ಯಕ್ಕೆ ಹೋಗಲ್ಲ. ಸೊ ಇದರಲ್ಲಿ ನಿಮಗೆ ತುಂಬಾ ಚೆನ್ನಾಗಿರೋ ನಾಯಿಗಳು ನೋಡಿ ಇಲ್ಲೆಲ್ಲ ಬಂತು. ಆಲ್ರೆಡಿ ನಾನು ರೆಡಿ ಮಾಡ್ತಾ ಇದ್ದೀನಿ, ಆಲ್ರೆಡಿ ಬಂತು. ಈಗ ಎಲ್ಲದ್ರ ಬಗ್ಗೆ ಡೀಟೇಲ್ ಓನರ್ಗೆಲ್ಲ ತಿಳ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನನ್ನ ಹೆಸರು ಯಶವಂತ್ ಅಂತ. ನಾನು ನಾಯಿ ಬ್ರೀಡಿಂಗ್, ನಮ್ದು ಕೆನಲ್ ಹೆಸರು ಬಂದ್ಬಿಟ್ಟು ಶೆಫರ್ಡ್ ಸಾಮ್ರಾಜ್ಯಂ ಅಂತ. ಶೆಫರ್ಡ್ ಎಲ್ಲ ನಾಯಿಗಳು ಇದೆ ಅಲ್ವಾ ನಿಮ್ಮ ಹತ್ರ? ನಮ್ಮ ಹತ್ರ ಎಲ್ಲಾ ತರ ನಾಯಿಗಳಿದಾವೆ, ಬಟ್ ನಮ್ಗೆ ತುಂಬಾ ಇಷ್ಟವಾದ ಬ್ರೀಡ್ ಬಂದು ಶೆಫರ್ಡ್. ಸೊ ಹಂಗಾಗಿ ನಾವು ಶೆಫರ್ಡ್ ಸಾಮ್ರಾಜ್ಯಂ ಅಂತಾನೆ ಹೆಸರಿಕೊಂಡ್ರಿ ಕೆನಲ್ಗೆ. ಶೆಫರ್ಡ್ ಒಂದು ಸಾಮ್ರಾಜ್ಯ ಅಂದ್ರೆ, ಶೆಫರ್ಡ್ ಸಾಮ್ರಾಜ್ಯಂ ಅಂದ್ರೆ ನಾವು ಫಸ್ಟ್ ಇದು ಆಸೆ ಬಂದ್ಬಿಟ್ಟು ನಮ್ಗೆ ಜರ್ಮನ್ ಶೆಫರ್ಡ್ಸ್ ಒಂದು 8-10 ಅಂತ ಸಾಕ್ಬೇಕು, ಹಂಗ್ ಸಾಕ್ಬೇಕು ಅಂತ. ಅಂದ್ರೆ ಅದ್ರ ಬಗ್ಗೆ ಏನು ಗಂಧಗಾಳಿ ಗೊತ್ತಿರಲಿಲ್ಲ, ಮೊದಲು ಸುಮ್ನೆ ವಿಡಿಯೋಗಳು ಅವು ಇವು ನೋಡ್ಕೊಂಡು ಫೋನಲ್ಲಿ ಅವಾಗ ಆಸೆ ಇಕ್ಕೊಂಡಿದ್ರಿ. ಬಟ್ ಆಮೇಲೆ ಅರ್ಥ ಆಯ್ತು, ಎಲ್ಲ ಒಂದೇ ತರ ಬ್ರೀಡ್ ಇಕ್ಕಣ ಇಂತ ಎಲ್ಲ ತರ ಬ್ರೀಡ್ ಇಕ್ಕಣ ಅಂತ ಅನ್ಸ್ತು. ಆಮೇಲೆ ರೆಟ್ರಿವರ್ಸ್ ಹಾಕಿದ್ರಿ, ರಾಟ್ ವೀಲರ್ಸ್ ಹಾಕಿದ್ರಿ, ಬೆಲ್ಜಿಯಂ ಮ್ಯಾನ್ಸ್ ಹಾಕಿದ್ರಿ, ಆಮೇಲೆ ಜರ್ಮನ್ ಶೆಫರ್ಡ್ ಇದೆ. ಜರ್ಮನ್ ಶೆಫರ್ಡ್ ಇವಾಗ ಇನ್ಮೇಲೆ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಈ ನಡುವೆ. ಸರಿ, ಹೊಸದಾಗಿ ಶುರು ಮಾಡೋರ್ಗೆ ಏನಂತೀರಾ ನೀವು? ಸೊ ಹೊಸದಾಗಿ ಶುರು ಮಾಡೋಕೆ ಇಷ್ಟ ಹೇಳೋದು, ನಾವು ಸುಮ್ಮನೆ ಒಂದೇ ಸಲ ಜಾಸ್ತಿ ನಾಯಿ ಹಾಕ್ಬೇಡಿ, ಒಂದು ಎರಡು ನಾಯಿ ತನ್ನಿ, ಅದರಲ್ಲಿ ನೋಡಿ ಮೇಂಟೈನ್ ಮಾಡಕ್ ಆಗಂಗಿದ್ರೆ ಮಾತ್ರ ಮಾಡಿ. ಸುಮ್ಮನೆ ಎಷ್ಟೋ ಜನ ಮಾಡ್ತಾರೆ ಕೆನಲ್ ನಾಯಿಗಳಕ, ಒಂದು 10 ನಾಯಿ ಹಾಕ್ಬಿಡ್ತಾರೆ, ಒಂದು 6 ತಿಂಗಳು ಚೆನ್ನಾಗಿ ಮಾಡ್ಬಿಡ್ತಾರೆ ಆಸೆಕ, ಆಮೇಲೆ ಬಿಟ್ಬಿಡ್ತಾರೆ ಅರ್ಧಕ್ಕ. ಆ ನಾಯಿಗಳು ಹತ್ತು ಹಂಗಿಲ್ಲ ಇತ್ತು ಹಂಗಿಲ್ಲ, ಆರ್ಕ ಮೂರ್ಕ ಮಾರಾಕ್ತಾರೆ. ಅಷ್ಟೇ ಆಗೋದು. ತಿರ್ಗಿ ಅದು ಗೊತ್ತಿರಲ್ಲ ಎಷ್ಟೊಂದು ಜನಕ ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು. ತಿರ್ಗಾ ಮರಿ ಹಾಕದಾಗ ಏನ್ ಮಾಡ್ಬೇಕು ಅಂತವೆಲ್ಲ ಏನ್ ಗೊತ್ತಿರಲ್ಲ, ಸುಮ್ನೆ ತಂದ್ಬಿಡ್ತಾರೆ. ಇವಾಗ ಹುಡುಗರು ಏನ್ ಗೊತ್ತಾ, ಆಸೆಕ ದುಡ್ಡು ಆಗ್ತದೆ, ಅದು ಆಯಾಸಕ್ಕೆ ಬೇರೆ ದುಡ್ಡು ಆಗ್ತದೆ ಅಂತ ಮಾಡ್ಕೊಳ್ಬೇಡ್ರಿ. ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದು ಗೋಲ್ಡನ್ ರಿಟ್ರೀವರ್ ಅಂತ, ಆಯ್ತಾ. ಇದು ಬಂದ್ಬಿಟ್ಟು ಶೋ ಬ್ರೀಡ್ ಅಲ್ಲಿ ಇದೊಂದು ಮನೆಯೊಳಗೆ ಸಾಕಂತ ನಾಯಿ, ಮತ್ತೆ ಇದರಲ್ಲಿ ಬಂದು ಸ್ಮೂತ್, ಆಮೇಲೆ ಮಕ್ಕಳ ಜೊತೆ ಮಕ್ಕಳಾಗಿದ್ಬಿಡ್ತದೆ. ಅದೊಂದು ಹೇಳ್ಬಲ್ಲೆ ಅಷ್ಟೇ. ಇದು ನಮ್ನೆ ತಂದೆ, ಅದ್ರ ಇವಾಗ ಬಿಟ್ಟಿದ್ರಲ್ಲ ಬಂದ್ ಈಚಕ, ಅದಕ್ಕೋಸ್ಕರ ಅದು ಹಂಗ ಆಡ್ತಾ ಇದೆ ಹೈಪರ್ ಆಕ್ಟಿವ್ ಅಲ್ಲಿ. ಹೇಳ್ಬೇಕಂದ್ರೆ ಇದು ಮಕ್ಕಳ ಜೊತೆ ಮಕ್ಕಳಾಗಿದ್ಬಿಡ್ತದೆ ಅಂತ. ಒಳ್ಳೆ ಬೇರೆ ನಾಯಿಗಳ ಜೊತೆ ಬಂದ್ರು ಫ್ರೆಂಡ್ಸ್ ಎಲ್ಲ ಇರ್ತದೆ, ಬೊಗ್ಲೋದು, ಕಚ್ಚೋದು, ಅಟ್ಯಾಕ್ ಮಾಡೋದು, ಅವೆಲ್ಲ ಏನಿರಲ್ಲ ಇದ್ರ ಹತ್ರ. ಓಕೆ ಸರ್, ಇವಾಗ ಇದು ಇದಕ್ಕೇನು ಊಟ ಆಗ್ತಾ ಇದ್ರೆ? ಇದಕ್ಕೆ ಇವೆಲ್ಲ ನಾವೆಲ್ಲ ಚಿಕನ್ ಅಂಡ್ ರೈಸ್ ಕೊಡ್ತೀರಿ ಸರ್. ಏನು ಆರ್ಟಿಫಿಷಿಯಲ್ ಇದು ಪೆಡಿಗ್ರಿ ಏನು ಕೊಡಲ್ಲ, ಚಿಕನ್ ಮತ್ತೆ ರೈಸ್ ಕೊಡ್ತೀರಿ. ಇನ್ನ ಕಲರು ಮತ್ತೆ ಕೋಟಿಂಗ್ ಚೆನ್ನಾಗಿ ಬರೋದಕ್ಕೋಸ್ಕರ ಮೈಬಿ ಅಂತ ಒಂದು ಕೊಟ್ರಿ, ಸ್ಕಿನ್ ಅಂಡ್ ಏರ್ ಅಂತ ಒಂದು ಬರ್ತದೆ ಮೈಬಿ, ಅದು ಕೊಟ್ರಿ. ಒಂದು 2 ಪ್ಯಾಕೆಟ್ಸ್ ಅಷ್ಟೇ ಖಾಲಿ ಮಾಡಿದ್ದು, 300 ml ಕೋಟಿಂಗು ಜಾಸ್ತಿ ಬಂತು. ಇನ್ನು ಹಳೆ ವಿಡಿಯೋ ಇದೆ, ಅಷ್ಟಾಗಿನ ವಿಡಿಯೋ ಅದ್ರಾಗ ನೋಡೋ ನೀವು ನಂಬಲ್ಲ. ಅದೇನಾಗಿ ಇದು ಏನದ ಹೆಸರು ಮೈಬಿ ಏನದು ಸಿರಪ್ ಹೆಂಗೆ ಅಲ್ಲ, ಅದೊಂದು ಪೇಸ್ಟ್ ತರ ಬರ್ತದೆ, ಅದು ಡೈಲಿ ಒಂದೊಂದು ಸ್ಕೂಪ್ ಕೊಡ್ಬೇಕು. ಮೈ ಬಿಯೋ ಮೈ ಅದು ಕೊಟ್ರೆ ಚೆನ್ನಾಗೋದು. ಅಂದ್ರೆ ಸ್ಕಿನ್ ಅಂಡ್ ಏರ್ಸ್ ಎಲ್ಲ ಫುಲ್ ಇದು ಬರಕ್ಕೆಲ್ಲ ಅದೇ. ಅದು ನಂಗೆ ಗೊತ್ತಿರಲಿಲ್ಲ, ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ ನಮಗೋಸ್ಕರ ಅದನ್ನ. ಓಕೆ, ಅಂದ್ರೆ ಇವಾಗ ಈ ತರ ಕೋಟಿಂಗು ಸಿಟ್ ಸಖತ್. ಎಷ್ಟು ಏಜ್ ಇದಕ್ಕೆ? ಇದು ಬಂದು 2 years ಸರ್. 2 years. ಓಕೆ ಸರ್, ಇವಾಗ ಇದು ಗೋಲ್ಡನ್ ರಿಟ್ರೀವರ್ಗೆಲ್ಲ ಯಾವ ಏಜಲ್ಲಿ ಬ್ರೀಡ್ ಮಾಡಿಸಿದ್ರೆ ಒಳ್ಳೆ ಸರ್? ಅಂದ್ರೆ ಮೇಟಿಂಗ್ ಸರ್ ಮಿನಿಮಮ್ ಫೀಮೇಲ್ಸ್ಗೆ 50 months ಆಗಿರಬೇಕು. ಅಂದ್ರೆ ಮಿನಿಮಮ್ 38 ಮಾಡಿಸಿದ್ರೆ ಒಳ್ಳೇದು. 38ಗೆ ಕೆಲವರು ಫಸ್ಟ್ 8ಗೆ ಮಾಡಿಸ್ಬಿಡ್ತಾರೆ, ಕಾಸು ಆಸಕ ಹಂಗೆಲ್ಲ ಮಾಡಿಸ್ಬಾರ್ದು, ಅದೊಂದು ಹೇಳ್ತೀನಿ. ಅಂದ್ರೆ ಕೆಲವರು ಸೆಕೆಂಡಿಗೆ ಮಾಡಿಸಿ ಅಂತ ನಿಮ್ಮ ಪ್ರಕಾರ ಸೆಕೆಂಡಿಗೆ ಮಾಡಿಸ್ಬೋದು, ಆದ್ರೆ ಹೆಲ್ತ್ ನೋಡ್ಬೇಕು, ಹೆಲ್ತ್ ಕಂಡೀಷನ್. ಕೆಲವೊಂದು ಡೆವಲಪ್ ಆಗಿರಲ್ಲ, ಇವಾಗ ಅಲ್ಲೊಂದು ನೋಡಿ ಅಲ್ಲೊಂದು ಇದೆ ನಮ್ದಲ್ಲಿ ನೋಡ್ಸಿ, ಆಮೇಲೆ ಜರ್ಮನ್ ಶೆಫರ್ಡ್ ಅದು ಇವಾಗ ಒಂಬತ್ತು ಸೆಕೆಂಡ್ ಇಟ್ ಬರ್ತಿದೆ ಇವಾಗ. ಅಂದ್ರೆ ಅದು ನಾವು ಮಾಡ್ಸಕ್ ಆಗಲ್ಲ, ಅಂದ್ರೆ ಅದು ಹೆಲ್ತ್ ಕಂಡೀಷನ್ ಇನ್ನೂ ಅಷ್ಟೊಂದು ಚೆನ್ನಾಗಿಲ್ಲ. ಮೊನ್ನೆ ಸ್ವಲ್ಪ ಅದು ಒಂಥರ ಇದು ಗಜ್ಜಿ ಬರ್ತದಲ್ಲ, ಆ ತರ ಬಂದು ಸ್ವಲ್ಪ ಹೆಲ್ತ್ ಕಂಡೀಷನ್ ಸ್ವಲ್ಪ ಆಗ್ತದೆ. ಸೊ ಹಂಗಾಗಿ ನಾವು ಮಾಡಿಸಿದ್ರೆ ಅದು ಒಳ್ಳೇದಲ್ಲ. ಇದು ನೋಡಿ ಅದು ಹೆಲ್ತ್ ಕಂಡೀಷನ್, ಅದನ್ನ 7-8ಗೆ ಮಾಡಿಸ್ತಿದ್ರು ಜರ್ಮನ್ ಶೆಫರ್ಡ್, ಆಯ್ತಾ. ಆ ಜರ್ಮನ್ ಶೆಫರ್ಡ್ ಬಂದ್ಬಿಟ್ಟು 7-8ಗೆ ನಾವು ಮಾಡಿಸ್ತಾ ಇರೋದು, ಅದು ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ. ಸೊ ಹಾಗಾಗಿ ಮಾಡಿಸ್ತಾ ಇದ್ದೀರಿ ಹಂಗೆ. ಓಕೆ, ಇವಾಗ ನಿಮ್ಮ ಹತ್ರ ಇದು ಎಷ್ಟು 2 ವರ್ಷ ಆಯ್ತು ಅಂದ್ರೆ ಅಲ್ಲ? ಈಗ 2 ವರ್ಷ ಆಯ್ತು. ನಾವು ತಂದಿದ್ದು ಸ್ವಲ್ಪ ದೊಡ್ಡದೇ, ಸಿಮೆಂಟ್ ಆಗಿ ತಂದಿದ್ದು ನಾವು. ಇದು ಒಂದು ಸರ್ ಇನ್ನೊಂದು ಇದು ಒಂದು ಸ್ಟಿಡ್ಸ್ ಒಬ್ರು ತಂದಿದ್ರು ನಮ್ಮ ಮನೆಗಳವರೇ ಅವ್ರು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅನ್ಬಿಟ್ಟು ಸೊ ನಮ್ಮ ಹತ್ರ ಬಿಟ್ಟಿದ್ದಾರೆ ಬಂದ್ 2 ಡೇಸ್ ಆಯ್ತು ಇನ್ನ ಸ್ನಾನ ಕೂಡ ಇನ್ನ ಮಾಡಿಸಿಲ್ಲ ನಾವು ಇನ್ನ ನಾವು ಬಿಸಿಯಲ್ಲಿ ಇದ್ದೀರಿ ಆಯ್ತಾ ಸ್ನಾನ ಮಾಡಿಸ್ಕೊಂಡು ಚೆನ್ನಾಗಿ ಇನ್ನ ಕೋಟಿಂಗ್ ಚೆನ್ನಾಗಿ ಕಾಣಿಸ್ತದೆ ಮೂತಿ ಇದರಲ್ಲೇ ಟ್ರಿಮ್ ಮಾಡಿದ್ದಾರೆ ಇಲ್ಲಂದ್ರೆ ಕೂಲ್ ಚೆನ್ನಾಗಿ ಕಾಣಿಸ್ತದೆ ಇದು ಓಕೆ 3 ಮಂತ್ಸ್ ಪಪ್ಪಿ 3 ಮಂತ್ಸ್ ಗೆ ಒಳ್ಳೆ ಕಪ್ಪೆ ಆಗ್ತಾ ಇದೆ ನಾನು ಇಲ್ಲಿ ನೋಡಿದಂಗೆ ಆಡೋದು ಹೆಂಗೆ ಸರ್ ತುಂಡಾಗಿ ನೋಡಿ ಅಷ್ಟೇ ಅವು ಸರ್ ನಿಮ್ಮ ಹತ್ರ ಬೇರೆ ಯಾವ್ದು ಇದೆ ಸರ್ ಬೇರೆ ಬಂದ್ಬಿಟ್ಟು ಬೆಲ್ಜಿಯಂ ಮ್ಯಾಲ್ನೈಸ್ ಇದೆ ರಾಟ್ ವೀಲರ್ ಇದೆ ರಾಟ್ ವೀಲರ್ ಒಂದು ಟಿಬಿಟರ್ ಲೈನ್ ಇದೆ ಆಗ ಟಿಬಿಟರ್ ಸ್ಮಾಲ್ ಆಗಿದೆ ಬೆಲ್ಜಿಯಂ ಮ್ಯಾಲ್ನೈಸ್ ಬಂದ್ಬಿಟ್ಟು ಇಂಪೋರ್ಟ್ ಮಗ ಆಸ್ಕಾರ್ದು ಸಣ್ಣ ಇದು ಐದನೇ ನರ್ಸಿದ್ದು ಇದು ಜರ್ಮನ್ ಶೆಫರ್ಡ್ ಬಂದ್ಬಿಟ್ಟು ಉಡ್ಸಸ್ ಮೊಮ್ಮಗ ಇದೆ ಸರ್ ಇದು ಬಂದು ಜರ್ಮನ್ ಶೆಫರ್ಡ್ ಅಂತ ಆಯ್ತಾ ಇದು ಬಂದು ಲಾಂಗ್ ಕೋಟು ಇದು ಬಂದ್ಬಿಟ್ಟು ಜಾಫೀದ್ ಮೆಲ್ನಾರ್ ಅವರು ಇದ್ದಾರೆ ಮೈಸೂರಲ್ಲಿ ಅವರೊಂದು ಟಾಪ್ ಒನ್ ಬ್ರೀಡರ್ ಅವರಲ್ಲಿ ಆಯ್ತಾ ಅವ್ರದ್ದು ಲೈನೇಜ್ ಉಡ್ಸಸ್ ಅಂತ ಇದೆ ಅದ್ರ ಮೊಮ್ಮಗ ಇದು ಎಷ್ಟು ಇದೆ ಸರ್ ಇದಕ್ಕೆ ಸರ್ ಇದು ಬಂದು 3 ಇಯರ್ಸ್ ಇದೆ 3 ಇಯರ್ಸ್ ನಾನು ತಂದಿದ್ದೆ 2 ನಾನು ತಂದು 4 ತಿಂಗಳು ಆಯ್ತು ಸರ್ ಇದನ್ನ ಸರ್ ಇದನ್ನ ತಂದಿದ್ದು ಜರ್ಮನ್ ಶೆಫರ್ಡ್ ಏನಾದರೂ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ ಏನಿಲ್ಲ ಸರ್ ಅದನ್ನ ಮೇಂಟೈನ್ ಮಾಡಬೇಕು ಅಷ್ಟೇ ಏನಂದ್ರೆ ಟೈಮ್ ಕೊಡಬೇಕು ಇದು ಇಯರ್ಸ್ ಎಲ್ಲ ಬಾಚಕ್ಕೋಸ್ಕರ ಬಾತಿಂಗ್ ಮಾಡಿಸಬೇಕು ಅದೇ ನಾವು ನೋಡ್ಕೊಂಡು ಒಂದು ಟೈಮ್ ಕೊಡೋದೇ ಕಾಸ್ಟ್ಲಿ ಅಷ್ಟೇ ಸರ್ ಇನ್ನೇನಿಲ್ಲ ಕಾಸಲ್ಲ ಎಲ್ಲ ಕಾಸ್ಟ್ಲಿ ಇಲ್ಲ ನಾರ್ಮಲ್ ಬೇರೆ ಏನು ಊಟ ತಿಂತದೆ ಅದೇ ಊಟನ ಇದು ತಿನ್ನೋದು ಎಲ್ಲ ಮಾಡೋದು ಇಷ್ಟೇ ಆದ್ರೆ ಏನಂದ್ರೆ ಟೈಮ್ ಕೊಡಬೇಕು ಅಂದ್ರೆ ಕೆಲವರು ಹೇಳ್ತಾರೆ ಈ ನಾಯಿ ತುಂಬಾ ಅಗ್ರೆಸಿವ್ ಅಂತ ಏನಿಲ್ಲ ಸರ್ ನೋಡಿದ್ರಲ್ಲ ಇವಾಗನು ಇವಾಗ ನಾವು ತಂದಿದ್ವ ನಾವು ಹಸ್ಬುರಿ ಇದಕ್ಕ ಇವಾಗ ನೋಡಿದ್ರಲ್ಲ ನೀವು ನಮ್ಮ ಹತ್ರ ಇರ್ತದೆ ಆದ್ರೆ ಇವಾಗ ಅದು ಕೇಳ್ಬೇಕಂದ್ರೆ ಮದುವೆಗಿನ ಸಾಕಾರೆ ನಾವ್ ಹೇಳ್ದಂಗೆ ನಮ್ಮ ಹತ್ರನೇ ಇರ್ತದೆ ಅಷ್ಟೇ ಅಂದ್ರೆ ನಾವು ಯಾವ್ದು ನಾವು ನೋಡ್ಕೊಳ್ಳೋ ರೀತಿ ಅಷ್ಟೇ ಸರ್ ಏನಿಲ್ಲ ನಾವ್ ಹೆಂಗ್ ನೋಡ್ಕೊಂಡ್ರೆ ಹಂಗೆ ನೀವು ಬೇಕಾದ್ರೆ ಬೀದಿ ನಾಯಿನೂ ಅಗ್ರೆಸಿವ್ ಮಾಡ್ಬೋದು ಆಯ್ತಾ ಇವಾಗ ಎಂತ ಚೆನ್ನಾಗಿ ಇದ್ರು ಇವ್ರು ರಾಟ್ ವೀಲರ್ ಬಿಡ್ಕೊಂಬತ್ತೀವಿ ಆವಾಗಿಂದ ರಾಟ್ ವೀಲರ್ ಅಂದ್ರೆ ಭಯ ಬೀಳ್ತಾರಲ್ಲ ಅದ್ ನೋಡ್ಯಾರಂತ ಮಗು ಅರ್ಧಂಗ್ ಆಡ್ತದ ಅದು ಹೌದಾ ಅದ್ರದ್ದು ಪಪ್ಪೀಸ್ ಇದಾವೆ ಆಯ್ತಾ ಅದ್ರದ್ದು ಪಪ್ಪೀಸ್ ಇದಾವೆ ಆದ್ರೂ ನೋಡ್ರಿ ಮಗು ಅರ್ಧಂಗ್ ಆಡ್ತದ ರಾಟ್ ವೀಲರ್ ಅಂದ್ರೆ ಸ್ವಲ್ಪ ಭಯನೇ ಮಾಂಸ ಕಚ್ಚಿ ಬಿಡುತ್ತೆ ಎಳದ್ ಬಿಡುತ್ತೆ ಆತರ ಅದ ಅಂತ ಅನ್ಸ್ತಾರಲ್ಲ ಇವಾಗ ಅದ್ ಬಿಡ್ತೀರಿ ಆಮೇಕಿಂದ ಅದ್ ಬಂದಾಗ ನೋಡಿ ಯಾವ ಇರ್ಬಾರ್ದು ಅದ್ ಬಂದಾಗ ಹೌದೌದು ಅದೊಂದೇ ಸಪ್ರೇಟ್ ಆಗಿ ಬಿಡ್ತೀನಿ ಅವ್ ನೋಡಿ ಇವನ್ನೆಲ್ಲ ಹೊರಕಾಕಿ ಇದಕ್ಕೆ ಎಲ್ಲ ಫುಡ್ ಸರ್ ಸರ್ ಫುಡ್ ಎಲ್ಲದಕ್ಕೂ ಚಿಕನ್ ರೈಸ್ ನಾವು ಇದು ಮಾಡೋದು ಪಪ್ಪೀಸ್ ಮಾತ್ರ ರಾಯಲ್ ಕ್ಯಾನ್ ಅದ್ ಬಿಟ್ರೆ ಇನ್ನೆಲ್ಲ ದೊಡ್ಡವಕ್ಕೆಲ್ಲ ಚಿಕನ್ ಅಂಡ್ ರೈಸೇ ಆಗ ಪ್ರೋಟೀನ್ ಅಂಶ ಜಾಸ್ತಿ ಇರ್ತಾ ಸರ್ ನಾವು ನಾರ್ಮಲ್ ಇನ್ನೇನೇ ಫುಡ್ ಕೊಟ್ಟು ಪಿಡಿಗ್ರಿ ಕೊಟ್ಟರು ಪಿಡಿಗ್ರಿ ಪ್ರೋ ಅವಾಗೆಲ್ಲ ಅಷ್ಟೊಂದೆಲ್ಲ ಇರಲ್ಲ ಇರ್ತದೆ ಕಂಟೆಂಟ್ ನಾವು ಬ್ರೀಡಿಂಗ್ ಮಾಡೋದಕ್ಕೋಸ್ಕರ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರಬೇಕು ಯಾಕಂದ್ರೆ ಅದೆಲ್ಲ ಸಾರಾಂಶ ತೆಗಿತಾ ಇರ್ತೀರಲ್ಲ ಅದಕ್ಕೋಸ್ಕರ ಏನಂದ್ರೆ ಚಿಕನ್ ಅಂಡ್ ರೈಸ್ ನಂಗೆ ಬೆಸ್ಟು ನಂಗೂ ಜಾಸ್ತಿ ಬೇರೆ ಪ್ರಿಫರ್ ಮಾಡಿ ಅದು ಇವಾಗ ನೀವು ನಿಮ್ದು ನಾಯಿ ಎಲ್ಲ ಸಾಕಿದಿರಲ್ಲ ಸರ್ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಬಂತು ಸರ್ ನಮ್ಗೆ ಇಂಟ್ರೆಸ್ಟ್ ಅಂದರೆ ನಮ್ಮ ಮನೆಯಲ್ಲಿ ನಾನು ಹುಡ್ದಾಗಿಂದ ನಾಯಿ ಇದೆ ಆಯ್ತಾ ಬೀದಿ ನಾಯಿ ಅದು ಅಲ್ಲೇ ಇದೆ ಇನ್ನೊಂದು ಬನ್ನಲ್ಲಿದೆ ಅದು ಆಯ್ತಾ ಆ ನಾಯಿ ಸಾಕ್ತಾ ಇದ್ರಿ ಅಂದರೆ ಕೆಲವೊಂದು ನಾಯಿಗೆ ಆಗಿ ಬಂದಿಲ್ಲ ನಮ್ಗೆ ಸತೋತಾಯ್ತು ಆಗೋದು ಅದಕ್ಕೆ 9 ವರ್ಷದಿಂದ ಆ ನಾಯಿ ಚೇಂಜ್ ಆಗಿಲ್ಲ ನಮ್ಮ ಮನೆಗೆ ಹಂಗಾಗಿ ನಮ್ಮ ನಾಯಿಗೆ ಮೊದಲಿಂದ ಇಂಟ್ರೆಸ್ಟ್ ಇದೆ ಸರ್ ನಮ್ಮ ಮನೆ ಎಲ್ಲರಿಗೂ ಇಷ್ಟ ನಾಯಿಗಳು ನಿಮ್ ಮನೇಲಿ ಪರ್ಸನಲ್ ಆಗಿ ಅಂತ ಯಾವ್ದಾರ ಸಾಕೊಂಡಿದ್ದೀರಾ ಹಾ ಪರ್ಸನಲ್ ಅಲ್ಲೇ ಇದೆ ಮನೆ ಒಳಗಂತ ಯಾವ್ದು ಸಾಕಿಲ್ಲ ಮನೆ ಈಚೆನೇ ಇದೆ ಬಟ್ ಅಲ್ಲಿ ಬೋನಲ್ಲಿ ಇದೆ ಓಕೆ ನಮ್ಮ ಮನೆ ನಾಯಿ ಅದು ಇದು ಬಂದು ಕೆನಲ್ ನಾಯಿಗಳಾದ್ರೆ ಓಕೆ ನಿಮ್ ಕೆನಲ್ ಹೆಸರು ಸರ್ ಶೆಫರ್ಡ್ ಸಾಮ್ರಾಜ್ಯಂ ಅಂತ ಸರ್ ಶೆಫರ್ಡ್ ಸಾಮ್ರಾಜ್ಯಂ ಓಕೆ ಮೊದಲ ನಾವು ಇಷ್ಟಪಟ್ಟು ಜರ್ಮನ್ ಶೆಫರ್ಡ್ ಆಯ್ತಾ ಒಂದು ಜರ್ಮನ್ ಶೆಫರ್ಡ್ ತಂದಿದ್ವಿ ಅವಾಗ ನಮ್ಮ ನಾಯಿಗಳ ಬಗ್ಗೆ ಈ ತರ ಬ್ರೀಡಿಂಗ್ ನಾಯಿಗಳ ಬಗ್ಗೆ ಅಷ್ಟೊಂದು ಗಂಧಗಾಳಿ ಏನೋ ಗೊತ್ತಿರಲಿಲ್ಲ ಆವಾಗ ಏನಂತಂದ್ರೆ ಒಂದ್ ಯಾರೋ ಮೋಸ ಮಾಡ್ಬಿಟ್ರು ಮನುಷ್ಯಪಾಳು ಅದು ಬಂದು ತಿರೋಗ್ಬಿಡ್ತು ನಮ್ಮಲ್ಲಿ ಯಾವ ತರ ಏನಾಯ್ತು ನಾಯಿ ಅದು ಸರ್ ಅದು ಏನೋ ರೋಗ ಇತ್ತು ಸರ್ ಒಳಗಡೆ ನಮ್ ಕರಗೆಲ್ಲ ಅಷ್ಟೊಂದು ಗೊತ್ತಾಗಿಲ್ಲ ಇನ್ನ ಕಮ್ಮಿ ರೇಟ್ ಕೊಟ್ಬಿಟ್ರು ಅಂದ್ಬಿಟ್ಟು ತಂದ್ರಿ ಅದೆಷ್ಟೋ ಕೊಟ್ಟಿದ್ರು ತಂದ್ರಿ ಆವಾಗೆಲ್ಲಾನು ಇದಾಗ್ಬಿಡ್ತು ಸತ್ತೋಗ್ಬಿಡ್ತು ಆಮೇಲೆ ಬೇಜಾರಾಗಿದ್ರಿ ಇನ್ನೂ ಒಂದ್ ಜನ್ಮ ಶಾಪರ್ ತಂದ್ರಿ ಅದೂ ಮೋಸ ಆಗೋಗ್ಬಿಡ್ತು ಫೀಮೇಲ್ ಆಯ್ತಾ ಮರಿ ಹಾಕ್ಸಲ್ಲ ಅಂತ ತಂದ್ರಿ ಅವಾಗ ಫೀಮೇಲ್ ಚೆನ್ನಾಗಿರೋದು 80,000 ಕೊಡ್ತಂದ್ರಿ ಅದನ್ನ ಮಾತ್ರ 80,000 ಕೊಡ್ತಂದ್ರಿ ಆಟಿನಗರಲ್ಲಿ ಅದು ಮೋಸ ಮಾಡ್ಬಿಟ್ರು ಅದು ನಮ್ಮಲ್ಲಿ ಮರಿ ಹಾಕಿಲ್ಲ ಆಮೇಲೆ ನಮ್ಮ ಫ್ರೆಂಡಿಗೆ ಇಟ್ಕೊಂಡ್ಬಿಟ್ರಿ ಅದನ್ನ ಆಯ್ತಾ ಅವ್ರು ತಗೊಂಡ್ರು ಅವ್ರಿಗೆ ಮೊದ್ಲು ಹೇಳ್ಕೊಟ್ಟೆ ನಾನು ನನ್ನ ಹತ್ರ ಮರಿ ಹಾಕಿಲ್ಲಪ್ಪ ನೀನು ಹಾಕ್ಸಂಗೆ ನಿನ್ನ ಇಷ್ಟ ಹಾಕ್ದಂಗೆ ಹೇಳ್ಕೊಟ್ಟೆ ಅವ್ನು ದುಡಿದ ಮೇಲೆ ಇಟ್ಕೊಂಡೋದ ಅವನ ಹತ್ರ ಮರಿ ಹಾಕ್ತು ಬಟ್ ಮರಿ ತಗೋಬಿಡ್ತು ಎಲ್ಲ ಮರಿ ಉಳಿಯಲ್ಲ ಅಂತ ಹೇಳಿದ್ರಂತೆ ಡಾಕ್ಟ್ರು ಸೊ ಹಂಗಾಗಿ ಅವನು ಮಾರಾಕ್ಬಿಟ್ಟ ಬೇರೆಯವ್ರಕ ಆಮೇಲೆ ನೆಕ್ಸ್ಟ್ ತಂದಿದ್ದು ಅದನ್ನ ವ್ಯಾಂಡಿ ಅಂತ ಆಮೇಲೆ ನೋಡ್ಸಿದೆ ಬೆಲ್ಜಿಯಂ ಮ್ಯಾಲ್ನೈಸ್ ಅದು ಅಲ್ಲಿ ಬೋನಲ್ಲೇ ನೋಡ್ಬೇಕು ಅದನ್ನ ಅಷ್ಟು ಪರಾಶ್ ಇದೆ ಅದ್ ಬಿಟ್ರೆ ಆಮೇಲೆ ಎಲ್ಲ ನಾಯಿಗಳು ತರ ಸ್ಟಾರ್ಟ್ ಮಾಡಿದ್ರಿ ರಾಟ್ ವೀಲರ್ ಎಲ್ಲರೂ ಭಯ ಬೀಳ್ತಾರೆ ಸಾಕಾಕ ಕಸ್ತದೆ ಎಲ್ಲಾರು ಏನೋ ಮಾಡ್ಬಿಡ್ತದೆ ಅಂತ ನಾವು ಸಾಕೋ ರೀತಿ ಸಹ ಅಷ್ಟೇ ಏನೇ ಇದ್ರು ಮುಖ್ಯ ಆಗೋದು ನಾವು ಹೊಡಿದಿರ ಜಾಸ್ತಿ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಸಾಕಂದ್ರೆ ಫ್ರೆಂಡ್ಲಿಯಾಗೇ ಇರ್ತದೆ ಜಾಸ್ತಿ ಹೊಡೆದು ಬಡದು ರ್ಯಾಶ್ ಆಗಿ ಸಾಕಂದ್ರೆ ರ್ಯಾಶ್ ಆಗಿ ಇರ್ತದೆ. ನಾವು ಹೆಂಗ್ ಸಾಕ್ತಿವಿ ಹಂಗೆ ಡಿಪೆಂಡ್. ಹಾ ಸರ್, ಇದು ಎಷ್ಟು ವರ್ಷ ಸರ್ ಇದಕ್ಕೆ? ಇದು ಬಂದ್ಬಿಟ್ಟು 1 ವರ್ಷ ಸರ್. 1 ವರ್ಷನಾ? ನಾನು ಆಲ್ರೆಡಿ 2 ವರ್ಷ ಮೇಲೆ ತರ ಇಲ್ಲ ಸರ್, ಇದ್ರ ಪಪ್ಪೀಸ್ ಮೊನ್ನೆ ತಾನೇ ಆಗಿದಾವೆ. ಹಾ ಹಾ ಹಾ. ಹೆಡ್ ಸೈಜ್ ಸಕಲಾಗಿ ಬಂದಿದೆಲ್ಲ ಸರ್ ಇದು? ಹಾ, ಹೆಡ್ ಸೈಜ್ ಚೆನ್ನಾಗಿ ಬರಕೋಸ್ಕರ ಅದೇ ಅಯ್ಯ ಅಯ್ಯಕ್ಕೆಲ್ಲ ಚೆನ್ನಾಗಿ ಕೊಟ್ರೇನೆ ಏನಣ್ಣ ಇವಾಗ ಇದು ಕ್ಯಾಲ್ಸಿಯಂ ಬೋನ್ಸ್ ಅಂತವೆಲ್ಲ ಚೆನ್ನಾಗಿ ಏನು ಕೊಟ್ರೆ ಅಯ್ಯಕ್ಕ ಚೆನ್ನಾಗತ್ತದೆ. ನಾವು ತೆಂಗಿನಕಾಯಿ ಎಲ್ಲ ಹಾಕ್ಯಾರೆ ಅಯ್ಯಕ್ಕ. ಓಹೋ, ಒಂದ್ ದಿವಸಕ್ಕೆ ಒಂದು ತೆಂಗಿನಕಾಯಿ ತುಳಿದು ಹಾಕ್ಬಿಡೋದು. ಓಹೋ, ಸುಳ್ಳು ತೆಂಗಿನಕಾಯಿ ಸುಳ್ಳು ಹಾಕ್ಬಿಡೋದು. ಹಾ, ಸುಳಿಯಕ್ಕ ಹಾಕ್ಬಿಡೋದು. ಅಂದ್ರೆ ಗಟ್ಟಿ ಪದಾರ್ಥ ಚೆನ್ನಾಗಿ ಆಗೋದಷ್ಟು ಅದು ಹಿಡ್ದು ಚೆನ್ನಾಗಿ ಓಪನ್ ಆಗ್ತದೆ ಹಂಗೆ. ಓಕೆ ಸರ್, ಇವಾಗ ಇದು ಕೆಲವರು ಬಾಲ ಕಟ್ ಮಾಡ್ತಾರೆ, ನೀವು ಬಾಲ ಕಟ್ ಮಾಡೋದು ಅಫೆನ್ಸ್ ಅಂತಾನೆ ಹೇಳ್ತಾರೆ ಎಲ್ಲಾರು. ಓಹೋ, ಅಲ್ಲೂ ಹೇಳ್ತಾರೆ ಕೆನಾಟ್ಲೆಬಾನು ಅಂದ್ರೆ ರಾಟ್ ವೀಲರ್. ನಾನು ಅನ್ಕೊಂಡಿರೋ ಪ್ರಕಾರ ಬಾಲ ಕಟ್ಟಾಗೆ ಬರುತ್ತೆ ಅನ್ಕೊಂಡಿದ್ದೆ. ಏಯ್, ಬಾಲ ಕಟ್ಟಾಗಿ ಬರಲ್ಲ ಸರ್, ಯಾವುದೇ ನಾಯಕು ಬಾಲ ಕಟ್ಟಾಗಿರಲ್ಲ. ಹಂಗೆ ಬಾಲ ಕಟ್ಟಾಗ ಮಾಡ್ತಾರೆ ಅಷ್ಟೇ. ಓಹ್, ಅದು ಬಾಲ ಕಟ್ ಮಾಡ್ರೆ ಅಗ್ರೆಸಿವ್ ಆಗುತ್ತೆ. ಆದ್ರೆ ಅಗ್ರೆಸಿವ್ ಆಗ ಚೆನ್ನಾಗಿ ಕಾಣಿಸ್ತದೆ ನೋಡಕ್ ಅಂದ್ಬಿಟ್ಟು ಮಾಡ್ತಾರೆ. ನಾವ್ ಹಂಗೆಲ್ಲ ಮಾಡಕ್ ಹೋಗಿ ಇದ್ದಂಗೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಬಿಡ್ತೀರಿ. ನಮ್ಗಿನ್ನ ಹಂಗೆ ಇಷ್ಟ. ಓಕೆ, ಅಂದ್ರೆ ಇವಾಗ ಇದ್ರಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಸರ್? ಒಂದೇ ರಾಟ್ ವೀಲರ್ ಎಲ್ಲ ಬರೋದ ಒಂದೇ ಟೈಪ್ ಸರ್. ಅದೆಲ್ಲ ಪಂಚ್ ಫೇಸ್ ಅಷ್ಟೇ ನೋಡೋದು ಎಲ್ಲರೂ. ಪಂಚ್ ಫೇಸ್ ಇವಾಗೆಲ್ಲ ಮೊದಲು ಇವಾಗೆಲ್ಲ ಪಂಚ್ ಫೇಸ್ ಚೆನ್ನಾಗಿ ನೋಡ್ತಾರೆ ಜಾಸ್ತಿ. ಹಿಂಗೆ ಹಿಡ್ ಶೇಪ್ ಚೆನ್ನಾಗಿರ್ಬೇಕು, ಹಿಂಗೆ ಓಪನ್ ಆಗಿ ಹೆಡ್ ಓಪನ್ ಆಗಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸ್ತದೆ. ಓಕೆ, ಇದರಲ್ಲಿ ನೀವು ಹೇಳಿದ್ರಲ್ಲ ಶೆಪರ್ಡ್ಸ್ ಅಂತ, ಶೆಪರ್ಡ್ಸ್ ಅಲ್ಲಿ ಯಾವ ಥರ ಬರ್ಬೋದು ಸರ್? ಸರ್, ಶೆಪರ್ಡ್ಸ್ ಅಲ್ಲಿ ನಮ್ಗೆ ಗೊತ್ತಿರೋದು ಸರ್ ಇವಾಗ ಬೆಲ್ಜಿಯಂ ಶೆಪರ್ಡು, ಜರ್ಮನ್ ಶೆಪರ್ಡು. ಜರ್ಮನ್ ಶೆಪರ್ಡ್ ಅಲ್ಲಿ ಒಂದು ಕಲರ್ಸ್ ಅಲ್ಲಿ ಜಾಸ್ತಿ ಥರ ಬರ್ತದೆ, 7-8 ಥರ ಬರ್ತದೆ. ಒಂದು ಫುಲ್ಲು ಫಾನ್ ಥರ ಬರ್ತದೆ, ವೈಟ್ ಥರ ಬರ್ತದೆ. ಇದು ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಟ್ಯಾನ್ ಬರ್ತದೆ, ಟ್ಯಾನ್ ವಿತ್ ಬ್ಲ್ಯಾಕ್ ಬರ್ತದೆ. ಫುಲ್ಲು ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಮಾಸ್ಕು ವಿತ್ ಟ್ಯಾನ್ ಬರ್ತದೆ. ಆ ಥರ ತುಂಬ ಥರ ಬರ್ತದೆ ಕಲರಲ್ಲಿ. ಇದೇ ಪರ್ಫೆಕ್ಟ್ ಅದೇ ಪರ್ಫೆಕ್ಟ್ ಅಂತೇನಿಲ್ಲ. ಆ್ಯಂಗುಲೇಷನ್ ಎಲ್ಲ ಚೆನ್ನಾಗಿದ್ರೆ ಸಾಕು. ವರ್ಕಿಂಗ್ ಲೈನ್ ಬರ್ತದೆ ಅದ್ರಾಗೂ, ಆಮೇಲೆ ಶೋ ಲೈನ್ ಬರ್ತದೆ, ಲಾಂಗ್ ಕೋಟ್ ಬರ್ತದೆ, ಸ್ಪೋರ್ಟ್ ಕೋಟ್ ಬರ್ತದೆ. ಓಕೆ, ಆ ಥರ 2-3 ಥರ ಬರ್ತದೆ ಹಂಗೆ. ಓಕೆ, ಸುಮ್ಮನೆ ಇಷ್ಟು ದಿನ ಮಾಡಬೇಕು, ಏನೇ ಒಂದು ಕೆಲಸ ಆದ್ರೂ ಮನಸ್ಸಾಗಿ ಇಷ್ಟ ಇದ್ರೆ ಸಾಕು. ಓಕೆ ಸರ್, ಇವಾಗ ನೀವು ಹೇಳಿದ್ರಲ್ಲ ಇವಾಗ ಹೆಂಗೆ ಗೊತ್ತಾಗಲ್ಲ ಅಂತ, ಸೊ ಯಾವ ಥರ ಮಾಡ್ಬೇಕು ಸರ್ ಅದು ಒಂದು ಐಡಿಯಾ ಕೊಡಿ ನಮ್ಗೆ. ಐಡಿಯಾ ಅಂದರೆ ಹೆಂಗೆ ಗೊತ್ತಾ ಸರ್, ಬಂದ್ಬಿಟ್ಟು ಫಸ್ಟ್ ಯಾರನ್ನ ಒಬ್ರು ಮಾಡಿರ್ತಾರಲ್ಲ ಅವ್ರದ್ದೊಂದು ಗೈಡ್ಲೈನ್ಸ್ ತಗೊಳ್ಳಿ ಆಯ್ತಾ. ಇವಾಗ ಮರಿ ಆಗ್ತದೆ ನಮಗೂ ಅಷ್ಟೇ, ನಮಗೆ ಫಸ್ಟ್ ಏನು ಗೊತ್ತಿರಲಿಲ್ಲ ಯಾರ್ಗೂ. ಇವಾಗ ಯಾರೋ ನಮ್ಮ ಫ್ರೆಂಡ್ ಒಬ್ಬ ಸಾಕಿದ್ನ ಫಸ್ಟಿಂದ ಆಯ್ತಾ, ವಿಜಯ್ ಅಂತ, ಇಲ್ಲಿ ಚಾಕ್ಲೇಟಿಯಲ್ಲಿ ಇದ್ದಿದ್ದು ಅವ್ರದ್ದು ನಾಯಿಗಳು. ಪಾಪ ಅವ್ರದ್ದು ಮೊನ್ನೆ ರೀಸೆಂಟಾಗಿ ಒಂದು 2-3 ತಿರೋದ್ವು ನಾಯಿಗಳು, ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಅಂದರೆ ಅವರೇ ಹಾಕೊಂಡು ಕೊಟ್ಟಿದ್ದು ನಮ್ಗೆ. ಅಂದರೆ ಏನೋ ಮರಿಲಾಗ್ದಾಗ ಏನೇನು ಮಾಡಬೇಕು ಅನ್ನೋದು ಅವ್ರ ಹತ್ರ ಕೇಳ್ಕೊಂಡ್ರಿ. ಅದು ಬಿಟ್ಟರೆ ನಾವು ಮರಿ ನಾಯಿಗಳೆಲ್ಲ ತರೋಕ್ಕೆ ಕಾರಣ ಬಂದ್ಬಿಟ್ಟು ಒಬ್ರು ಯಾರೋ ಬೆಲ್ಜಿಯಂ ಮೇಲೆ ತುಂಬ ಸಾಕಿದ್ರು, ಅವ್ರ ಹತ್ರ ನೋಡಿ ನಾವು ತುಂಬ ಸಾಕಬೇಕು ಅಂತ ಅನ್ಸ್ಬಿಟ್ಟು ತಂದಿದ್ದಷ್ಟೇ. ಓಹೋ, ಓಕೆ. ಅಂದರೆ ಒಬ್ಬರು ನೋಡಿ ಇನ್ಸ್ಪಿರೇಷನ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವಾಗ ಒಬ್ಬ ಡಾಗ್ ಬ್ರೀಡರ್ ರೂಟೀನ್ ಯಾವ ಥರ ಇರುತ್ತೆ ಅಂದರೆ ದಿನಚರಿ ಯಾವ ಥರ ಇರುತ್ತೆ ಬೆಳಗಿನ ಸಂಜೆ? ಸರ್, ದಿನಚರಿ ಹೆಂಗಿರ್ತದೆ ಅಂದರೆ ದಿನಚರಿ ಹೆಂಗಿರ್ತದೆ ಅಂತಂದರೆ ನಿಮ್ಗೆ ಗೊತ್ತಿದ್ದಂಗೆ ನಾವು ಮೊದಲು ಕ್ಲೀನಿಂಗ್ ಆದಮೇಲೆ ಫಸ್ಟ್ನೇ ಫೀಡಿಂಗು ಕೊಟ್ಬಿಡ್ತೀರಿ. ಆಮೇಲೆ ಕುಡಿಯೋಕೆ ನೀರೆಲ್ಲ ಆಮೇಲೆ ಇಡ್ತೀರಿ ಅಷ್ಟೇ. ತಿರ್ಗಿ ಆಮೇಲೆ ಸಾಯಂಕಾಲ ಗಂಟೆ ಅದ್ರ ಬಗ್ಗೆ ಜಾಸ್ತಿ ಇದು ಮಾಡೋಕೆ ಹೋಗಲ್ಲ. ವಾಕಿಂಗ್ ಮಾಡ್ಸಂಗಿದ್ರೆ ವಾಕಿಂಗ್ ಮಾಡಿಸ್ತೀರಿ. ತಿರ್ಗಿ ಕನ್ಸ್ಯೂಮ್ ಆಗಿರೋ ನಾಯಿಗಳನ್ನ ಸ್ವಲ್ಪ ವಾಕಿಂಗ್ ಕರ್ಕೊಂಬತ್ತೀರಿ, ಸ್ವಲ್ಪ ಅರ್ಧಂಬರ್ಧ ಚಿಕ್ಕದ ವಾಕಿಂಗ್ ಮಾಡಿಸ್ತೀರಿ. ಯಾಕಂದ್ರೆ ಈಪರ ಆಡ್ತಾ ಇರ್ತಾವೆ ಅವು, ಅದಕ್ಕೋಸ್ಕರ. ತಿರ್ಗಿ ರಾತ್ರಿಕ ನೈಟಲ್ಲಿ ಫೀಡಿಂಗ್ ಕೊಟ್ಬಿಟ್ಟು ಇದು ಮಾಡ್ತೀರಿ ಅಷ್ಟೇ. ಓಕೆ ಸರ್, ಇವಾಗ ನಿಮ್ಮ ಹತ್ರ ಯಾವ್ದಾವ್ದು ಮೇಲು ಯಾವ್ದಾವ್ದು ಫಿಮೇಲು ಯಾವ ಬ್ರೀಡಲ್ಲಿ ಯಾವ್ಯಾವ್ದು ಇದೆ ಸರ್ ನಿಮ್ಮ ಹತ್ರ? ಸರ್, ಜರ್ಮನ್ ಶೆಫರ್ಡ್ ಒಂದು ಮೇಲಿದೆ, ರಾಟ್ ವೀಲರ್ ಒಂದು ಮೇಲಿದೆ, ಗೋಲ್ಡನ್ ರಿಟ್ರೀವರ್ ಒಂದು ಮೇಲಿದೆ, ಆಮ್ಯಾಕ ಬೆಲ್ಜಿಯಂ ಮ್ಯಾನ್ಲೆಸ್ ಒಂದು ಮೇಲಿದೆ, ಡಾರ್ಕ್ ಡ್ಯೂರನ್ ಬೆಲ್ಜಿಯಂ ಮ್ಯಾನ್ಲೆಸ್ ಒಂದು ಮೇಲಿದೆ. ಸ್ಟಡ್ಗೆ ಆ ಸ್ಟಡ್ಗೆ ಒಂಥರ ಇದೆ ನಮ್ಮ ಪರ್ಪಸ್ ನಮ್ದೇನಂದ್ರೆ ಐಡಿಯಾ. ನಮ್ದೇನಂದ್ರೆ ಐಡಿಯಾ ಯಾವುದೇ ಒಂದು ನಾಯಿಗಳು ಇನ್ನೊಂದು ಕಡೆ ಹೋಗೋದು ದಾರ ಅಂದ್ಬಿಟ್ಟು ಅಷ್ಟೇ ಸಾಕಿದಿರಿ ಎಲ್ಲ ನಾಯಿಗಳು ನಾವೇ. ಯಾಕಂದ್ರೆ ಇವಾಗ ಸಡನ್ ಆಗಿ ಇಟ್ಕೊಂಡ್ಬಿಟ್ಟಿರ್ತವೆ. ಇವಾಗ ನೆಕ್ಸ್ಟ್ ಡೇನೆ ಮೀಟಿಂಗ್ ಇದಿರ್ತದೆ. ಸಡನ್ ನಾಯಿ ಸಿಕ್ಕಲ್ಲ ಮೀಟಿಂಗ್ಗೆ, ಎಲ್ಲೋ ಇರ್ತದೆ ಒಂದು 40 ಕಿಲೋಮೀಟರ್ ದೂರದಾಗ, 30 ಕಿಲೋಮೀಟರ್ ದೂರದಾಗ. ಅಲ್ಲಿ ಗಂಟೆ ಹೋಗೋಷ್ಟು ಟೈಮ್ ಇರಲ್ಲ. ಒಂದ್ಸಲ ವಾತಾವರಣ ಎಲ್ಲ ಕರೆಕ್ಟಾಗಿ ನಮಗೂ ಇರಲ್ಲ, ಕಾರುಗಳಿರಲ್ಲ. ಅದಕ್ಕೋಸ್ಕರ ನಾವೇ ಸಾಕೊಂಡ್ಬಿಟ್ಟಿದ್ದೀರಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ನೀವು ಹೇಳಿದ್ರಿ ಅದೇ ಬ್ರೀಡಿಂಗ್ ಮಾಡಿಸೋ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ, ಅದು ಏನು ಅಂತ ಸ್ವಲ್ಪ ತಿಳಿಸಿ. ಬ್ರೀಡಿಂಗ್ ಅಂದರೆ ಇದು ಮರಿ ಹಾಕ್ಸೋದ್ರಲ್ಲ. ಹಾಂ, ಮರಿ ಹಾಕ್ಸೋದ್ರೆ ಮೀಟಿಂಗ್ ಎಲ್ಲ ಮಾಡಿಸಿದ್ಮ್ಯಾಕ ಜಾಸ್ತಿ ಎಗರ್ಲಾಡಕ್ಕೆಲ್ಲ ಬಿಡಬಾರ್ದು ನಾಯಿಗಳನ್ನ ಆಯ್ತಾ, ಮೊಟ್ಟೆ ಕೊಡಬಾರ್ದು. ಅದು ನಮ್ಗೆ ಗೊತ್ತಿರಲಿಲ್ಲ, ಅದ್ರ ಬದಲು ಯಾರೋ ನಮಗೂ ಹೇಳಿದ್ದು ಮೊಟ್ಟೆ ಕೊಡಬಾರ್ದು ಅಂತ. ಮೊಟ್ಟೆ ಕೊಟ್ಟರೆ ಜಾಸ್ತಿ ಅಬರ್ಷನ್ ಆಗಿ ಇದು ಎಗ್ಸ್ ಜಾಸ್ತಿ ಚೆನ್ನಾಗಿ ರಿಲೀಸ್ ಆಗಲ್ಲ ಅಂತ ಹೇಳ್ತಾರೆ. ಹಂಗೋಗಿ ನಮಗೂ ನಾವು ನಮ್ಗೆ ಯಾರೋ ಒಬ್ರು ದೊಡ್ಡವರೇ ಹೇಳ್ತಾರಲ್ಲ ಅದು ನಾವು ಇನ್ನೊಬ್ರಿಗೆ ಹೇಳ್ತೀರಿ ಅಷ್ಟೇ, ಇನ್ನೇನಿಲ್ಲ. आम्याके जास्ति एगलाना बिडबार्दु मसलाना कोडबेकु ಸ್ವಲ್ಪ ಚೆನ್ನಾಗಿ ಯಾಕಂದ್ರೆ ಅದು ಕೊಟ್ಟೆ ತಂಪಾಗಿದ್ದಷ್ಟು ಚೆನ್ನಾಗಿ ಇದಾಗ್ತದೆ ಆವಕಾವಕ ಚಿಕನ್ ರೈಸ್ ಎಲ್ಲ ಕೊಟ್ರೆ ಒಳ್ಳೆಯದು ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕು ಮರಿ ಹಾಕೋಷ್ಟರಲ್ಲೇ ಯಾಕಂದ್ರೆ ಅದು ಮರಿ ಹಾಕಿದಾಗ ಜಾಸ್ತಿ ವೀಕ್ ಆಗ್ಬಿಡ್ತಾವಲ್ಲ ಆ ವೀಕ್ ಆಗಲ್ಲ ಪ್ರೋಟೀನ್ ಅಂಶ ಜಾಸ್ತಿ ಇದ್ರೆ ಮೈಯಲ್ಲಿ ಈಗ ಅದು ಕನ್ಸೀವ್ ಆಗಿದಾಗ ಏನು ಫುಡ್ ಕೊಡಬೇಕು ಸರ್ ಕನ್ಸೀವ್ ಆಗಿದಾಗ ಅಷ್ಟೇ ಸರ್ ಫುಡ್ ರೂಟೀನ್ ಚೇಂಜ್ ಮಾಡಕ ಹೋಗಬಾರದು ಈಗ ಕನ್ಸೀವ್ ಆಗ್ಬಿಡ್ತೋ ಈಗ ಜಾಸ್ತಿ ಊಟ ಕೊಡ್ಬಿಟ್ಟು ದಪ್ಪ ದಪ್ಪ ಆಗ್ಬಿಡ್ತಾವ ಮರಿಗಳು ಎಂಟಾಕತ ಗೊತ್ತಾಗ್ತವೆ ಅವೆಲ್ಲ ಸುಳ್ಳು ಏನಂದ್ರೆ ಅವಕ ಊಟ ಏನಂದ್ರೆ ಅದು ಚೇಂಜ್ ಮಾಡಕ ಹೋಗಬಾರದು ಈಗ ಸಡನ್ ಆಗಿ ರಾಯಲ್ ಕ್ಯಾನ್ ಕೊಟ್ಬಿಡೋದು ಅವೆಲ್ಲ ಮಾಡಬಾರದು ಇರೋ ಊಟ ಏನು ಕೊಡ್ತಿದ್ರೆ ಊಟ ಅದೇ ಕೊಡಬೇಕು ಸಾಕು ಅದೇ ಊಟನೇ ಸ್ವಲ್ಪ ಚೆನ್ನಾಗಿ ಕೊಡಬೇಕು ಅಷ್ಟೇ ಇನ್ನೇನಿಲ್ಲ ಸರ್ ಇವಾಗ ಶೋಗೆ ಕರ್ಕೊಂಡು ಹೋದ್ರೆ ಏನೇನ್ ನೋಡ್ತಾರೆ ಸರ್ ಅದು ಸರ್ ಮೇನ್ ನೋಡೋದು ಹೆಂಗ್ ಮೇಂಟೈನ್ ಮಾಡಿದಿರಿ ಅನ್ನೋದು ನೋಡ್ತಾರೆ ನೈನಾ ಆಮೇಕ ಸ್ಟಾಕಲ್ ಮಾಡಿ ನೋಡ್ತಾ ಪ್ರಾಪರ್ ಆಗಿ ಇರಬೇಕು ಆದರೆ ಇದು ಇದಕ್ಕೆ ಅದ್ರದ್ದು ಏನೈತೆ ಅದ್ರ ತಕ್ಕಂಗೆ ಇರಬೇಕು ಆಮೇಕ ಇದು ಬಂದ್ಬಿಟ್ಟು ಅಂಡರ್ ಬೈಟ್ ಆಗಿರ್ತವೆ ಹಂಗಾಗಿರಬಾರ್ದು ಆಮೇಕ ಸಿಂಗಲ್ ಟೆಸ್ಟಿಕಲ್ ಇದ್ರೆ ಅಲೋವೇ ಮಾಡಲ್ಲ ಆಗ ಸಿಂಗಲ್ ಟೆಸ್ಟಿಕಲ್ಲು ಅಂಡರ್ ಬೈಟು ಅವೆಲ್ಲ ಆಗಿದ್ರೆ ಅಲೋ ಮಾಡಲ್ಲ ಸ್ಟ್ಯಾಕಲ್ ಎಲ್ಲ ಮಾಡಿ ಚೆನ್ನಾಗಿರಬೇಕು ರನ್ನಿಂಗ್ ಅಲ್ಲಿ ಜಾಸ್ತಿ ಅತೈತೆ ಮಾಡಿದ್ರೆ ನೀಟಾಗಿ ಓಡೋದೆಲ್ಲ ಇರ್ತದೆ ಇದು ಗೆದ್ರೆ ಹತ್ರ ಏನೋ ಪ್ರೈಸ್ ಏನೋ ಇರುತ್ತಾ ಸಿ ಸಿ ಕಂಪ್ಲೀಟ್ ಆದ ಸರ್ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಆವಾಗ ಚಾಂಪಿಯನ್ ಆಗುತ್ತೆ ಚಾಂಪಿಯನ್ ಇವಾಗ ಇದೊಂದು ಚಾಂಪಿಯನ್ ಆಯ್ತು ಅಂದ್ರೆ ಇದ್ರ ಮರಿಗಳಿಗೆ ಏನೋ ರೇಟ್ ಜಾಸ್ತಿ ಒಂದು 30,000 ಮರಿಗಳು 40,000 ಬರ್ತಾವ ಓಹೋ ಅಂದ್ರೆ ಇವಾಗ ಇದು ತಾತ ಬಂದು 5 ಕಂಟ್ರಿ ಚಾಂಪಿಯನ್ ಇದು ಇದ್ರು ಫಾದರ್ ಇದ್ರ ತಾತ ಗ್ರ್ಯಾಂಡ್ ಫಾದರ್ ಓಹೋ ಹೋ ಸಿಂಬಾ ಅಂತ ಅದು ವೆಲ್ಬಿ ಇದ್ರಪ್ಪ ಬಂದು ವೆಲ್ಬಿ ಇಂಪೋರ್ಟ್ ಓಕೆ ಈಗ ಬೇರೆ ದೇಶದಲ್ಲಿ ಇರ್ತಾವಲ್ಲ ನಾಯಿಗಳನ್ನ ಇಂಪೋರ್ಟ್ ಮಾಡ್ಕೊಂತಾರಲ್ಲ ಅದು ಹೆಂಗ್ ತರ್ತಾರೆ ಸರ್ ಅದು ಬೆಂಗಳೂರು ಫ್ಲೈಟ್ ಅಲ್ಲ ಸರ್ ಫ್ಲೈಟ್ ಅಲ್ಲೇ ತರ ಸರ್ ಅದೆಲ್ಲ ಅದಕ್ಕೆ ಸಪ್ರೇಟ್ ಅದೇ ಇಲ್ಲ ಸರ್ ಅದೇನೋ ಒಂಥರ ಈ ಫ್ಲೈಟ್ ಅಲ್ಲಿ ಹಳ್ಳಿ ಕಳಗಡೆ ಪೋಷನ್ ಇರ್ತಲ್ಲ ಅವರಲ್ಲಿ ಅದ್ರೊಳಗೆ ಕೆಜಲ್ ಹಾಕೊಂಡು ಇದು ಮಾಡ್ತಾರೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಇಂಪೋರ್ಟ್ ಮಾಡಿಸೋದು ನೋಡಿದ್ರೆ ಇಂಪೋರ್ಟ್ ಮಾಡ್ಸಿರೋ ಅವ್ರನ್ನ ಅಷ್ಟೇ ನಾವು ನೋಡಿದ್ವಿ ಗೋಲ್ಡನ್ ರಿಟ್ರೀವರ್ ಅಲ್ಲಿ ಟಾಪ್ ನೋಡಿದಿರ ಎಷ್ಟು ಕಾಸ್ಟ್ಲಿ ಎಷ್ಟು ಅಂದ್ರೆ ಸರ್ ಲಕ್ಷಗಳಿಗೂ ಇರ್ತವೆ ಸರ್ ಲಕ್ಷಗಳು ಲಕ್ಷಗಳಾಗಿ ಇರ್ತಾವೆ ಸರ್ ಇದೇ ನಾನು ಎಷ್ಟು ಲಕ್ಷ ಚಿಲ್ಲರೆ ಕೊಡ್ತಾ ಇದ್ದೀನಿ ಸಕರೆ ಸರ್ ನಿಮ್ಮ ಕ್ವಾಲಿಟಿ ತಕ್ಕಂಗೆ ಮಣಿ ಇರ್ತಾ ಸರ್ ಅಷ್ಟೇ ಇನ್ನೇನಿಲ್ಲ ಓಕೆ ಗೈಸ್ ಇಲ್ಲಿ ಜರ್ಮನ್ ಶೆಫರ್ಡ್ ಇನ್ನೊಂದು ಬೆಲ್ಜಿಯಂ ಏನೋ ಇದಾವೆ ಅವ್ರು ಫಸ್ಟ್ ಜರ್ಮನ್ ಶೆಫರ್ಡ್ ಆಮೇಲೆ ನೆಕ್ಸ್ಟ್ ಇದು ಬೆಲ್ಜಿಯಂ ಶೆಫರ್ಡ್ ಇತ್ತು ಈ ಸ್ವಲ್ಪ ಜಾಸ್ತಿ ರ್ಯಾಶಲ್ಲಿ ಬೆಳೆದ್ಬಿಡ್ದು ಅದಕ್ಕೆ ಸ್ವಲ್ಪ ರ್ಯಾಶು ಹಾಂ ಇಡೀ ಇದರಲ್ಲಿ ಇದೇ ಬೊಗಳ್ತಾರೆ ಹಾಂ ಇದೊಂದೇ ಬೊಗಳೋದು ಅದು ಬಿಟ್ರೆ ಇದು ಬಂದ್ಬಿಟ್ಟು ಹೊಸ ಕಲಿದೆ ನಾಯಿ ಜರ್ಮನ್ ಶಾಪ ಇದು ಬಂದು ಇವಾಗ ಕನ್ಸ್ಯೂಮ್ ಆಗಿದೆ ಇಂಡಿಯನ್ ಚಾಂಪಿಯನ್ ಮಗಳು ಇಂಡಿಯನ್ ಚಾಂಪಿಯನ್ ಮತ್ತು ಇಂಪೋರ್ಟ್ ಮಗಳು ಜರ್ಮನ್ ಇಂಪೋರ್ಟ್ ಮಗಳು ಸರ್ ಇವಾಗ ಪ್ರತಿ ನಾಯಿಗೂ ನೀವು ಇದು ಗೌಡ್ ಮಾಡಿದ್ದೀರಲ್ಲ ಸೈಜ್ ಏನಿರಬೇಕು ಸರ್ ಮಿನಿಮಮ್ ಸರ್ ನಾವು ಸೈಜ್ ಇಷ್ಟೇ ಅಂತೇನಿಲ್ಲ ನಾವೇನಂದ್ರೆ ನಮ್ಗೆ ಈಚೆ ಕಡೆ ವಾಕಿಂಗ್ ಮಾಡೋದೇ ಅದಕ್ಕೋಸ್ಕರ ದೊಡ್ಡ ಮಾಡಿಸ್ಬಿಟ್ಟಿದ್ರಿ 8x6 ವಾಕಿಂಗ್ ಆಗೋ ಥರ ನಾವೇ ಮಾಡಿಸ್ಬಿಟ್ಟಿದ್ರಿ ಯಾಕಂದ್ರೆ ನಾವು ಯಾವಾಗ ಕರ್ಕೊಂಡು ಈಚೆ ಕಡೆ ಆಗಲ್ಲ ಗಲಾಟೆ ಹಾಗಾಗಿ ಇದು ಸರ್ ಕೆಳಗಡೆ ಏನು ಸರ್ ಇದು ಫ್ಲೋರಿಂಗ್ ಮ್ಯಾಟ್ಸ್ ಇದು ನಾಪೆ ಕುರಿಗೆ ಡಾಗ್ಗೆ ರಾಬಿಟ್ಗೆ ಎಲ್ಲ ಬರ್ತವೆ ಇಂಥ ಮ್ಯಾಟ್ಗಳು ನಾವು ಅದ್ರಲ್ಲಿ ಹಾಕ್ಸಿದ್ವಿ ಯಾಕಂದ್ರೆ ಇವಾಗ ಮೇನ್ ಅಲ್ಲಿ ನಾಯಿಗಳು ಜಾಸ್ತಿ ಇನ್ಫೆಕ್ಷನ್ ಆಗೋದೇ ಈ ಉಚ್ಚೆ ಎಲ್ಲ ಮಾಡಿರ್ತಾವಲ್ಲ ಅದ್ರ ಮೇಲೆ ಮಲ್ಕೊಂಡಾಗ ಇದೆಲ್ಲ ಹಾಕಿರೋದ್ರಿಂದ ಉಚ್ಚೆ ಮಾಡಿದಲ್ಲಿ ಏನೇನು ಡೈರೆಕ್ಟ್ ಹಾಕೊಂಡೋಗ್ತದೆ ಸೊ ಹಂಗಾಗಿ ಅದೆಷ್ಟೇ ಇವಾಗ ನಾವು ತೊಳೆಯೋದು ಸ್ವಲ್ಪ ಲೇಟ್ ಆದ್ರೂ ಅದನ್ನ ನಾಯಿನ ಅದು ಚೆನ್ನಾಗಿರ್ತದೆ ಸ್ಮೆಲ್ ಬರಲ್ಲ ನಾಯಿಗಳು ಇಲ್ಲ ಅಂದ್ರೆ ಫುಲ್ ಗಂಟು ಕಟ್ಕೊಂಡು ಅದು ಇನ್ಫೆಕ್ಷನ್ ಆಗಿ ಅವೆಲ್ಲ ಏನೋ ಸುಮ್ಮನೆ ಇದಾಗುತ್ತವೆ ಸರ್ ಅಂದ್ರೆ ಇದ್ರಲ್ಲಿ ಬಿಟ್ರೆ ಉಗುರು ಕಟ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ಇದ್ರಲ್ಲಿ ಉಗುರು ಬೇಗ ಮುಂಡಾಗಲ್ಲ ನೆಲದಲ್ಲಿ ಬಿಟ್ಟಂಗಲ್ಲ ಇದು ಇದು ಪ್ಲಾಸ್ಟಿಕ್ ಅಲ್ವಾ ಎಷ್ಟೇ ಉಗುರು ಉದ್ದ ಬರ್ತಾ ಇರ್ತದೆ ಉಗುರು ಕಟ್ ಮಾಡೋದು ಒಳ್ಳೇದಾ ಉಗುರು ಕಟ್ ಮಾಡೋದು ಒಳ್ಳೇದು ಸರ್ ಹೌದಾ ಯಾಕೆ ಗೊತ್ತಾ ಅಂದ್ರೆ ನೆಲದಲ್ಲಿ ಬಿಟ್ಟೋದಕ್ಕೆಲ್ಲ ಉಗುರು ಕಟ್ ಮಾಡೋಷ್ಟು ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಸಿಮೆಂಟ್ ನೆಲದಲ್ಲಿ ಮಣ್ಣು ನೆಲದಲ್ಲಿ ಓಡಾಡ್ತಾ ಅದೇ ಮುಂಡಾತಾ ಇರ್ತದೆ ಇದಕ್ಕೆಲ್ಲಾನು ಇವಕ್ಕೆಲ್ಲ ಜಾಸ್ತಿ ಉದ್ದ ಬೆಳೆದ್ಬಿಡ್ತವೆ ಬೆಳೆದ ಕಟ್ ಮಾಡ್ತಾ ಇರಬೇಕು ಇದಕ್ಕೆಲ್ಲ ಅಷ್ಟೊಂದು ಇವಾಗ ಇವಾಗ ನೋಡಿ ಅಂದ್ರೆ ಏನ್ ಗೊತ್ತಾ ಉಗುರು ಕಟ್ ಮಾಡ್ಬೇಕು ಅಂದ್ರೆ ಉಗುರು ಕಟ್ ಮಾಡೋದು ಹೆಂಗ ಅಂತಂದ್ರೆ ಯಾವಾಗ ಹಿಂಗಂದ್ ಸ್ಪಿಸ್ಟ್ ಆಯ್ತು ಅಂದ್ರೆ ಬೆಳ್ಳಿಗಳು ಇದಾಗುತ್ತವೆ ಜೋರಲ್ಲಿ ಪಾದ ಕಳಕ್ ಹಾಕಿದಾಗ ಆ ಉಗುರು ಒತ್ಕೊಂಡು ಹಿಂಗೆ ಟ್ವಿಸ್ಟ್ ಆಯ್ತು ಅಂದ್ರೆ ಬೆಳ್ಳಿಗಳು ಸುಮ್ಮನೆ ಏಟ್ ಆಗ್ತವೆ ನಮ್ ಫೋರ್ಸ್ ಕಡೆ ತಿನ್ಸ್ತೀರಿ ಕಡ್ರೈಸ್ ತಿಂದಿಲ್ಲ ಅಂದ್ರೆ ಹೊಟ್ಟೆಗ ತಂಪಿರಲ್ಲ ಈ ಫುಲ್ ಹೀಟ್ ಇದು ಮೊದಲೇ ಶೀಟುಗಳು ಬರ್ದಿರೋ ಕೆಲಸ ಕೈ ಹಾಕಕ್ ಹೋಗ್ಬಾರ್ದು ಗೊತ್ತಿರೋ ಕೆಲಸ ಕಳ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ಗೊತ್ತಿರೋ ಕೆಲಸದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಬರ್ದಿರೋ ಕೆಲಸ ನಾಕಂಡ್ ಮಾಡೋಕ್ಕಿಂತ ಬರ್ದಿರೋ ಕೆಲಸನ ಏನೋ ಏನೋ ಮಾಡಕ್ ಏನೋ ಆಗ್ತದಂತೆ ಹಂಗಾಗ್ತದೆ ಆಮೇಲೆ ಅಷ್ಟೇ ಓಕೆ ಗೊತ್ತಿರೋ ಕೆಲಸನೇ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ಗೊತ್ತಿರೋ ಕೆಲಸ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಓಕೆ ಸರ್ ಇವಾಗ ನಿಮ್ದು ನಮ್ಮ ಬಗ್ಗೆ 0 ಡ್ಯಾಮೇಜ್ ಇದ್ಮ್ಯಾಕ ಅವ್ರ ಬಗ್ಗೆ ಜಾಸ್ತಿ ಟ್ರೈ ಮಾಡಕ್ ಹೋಗ್ಬಾರ್ದು ಒಂದ್ಸಲ ಟ್ರೈ ಮಾಡಿ ನೋಡಬೇಕಾಗಲ್ಲ, ಬಿಟ್ಬಿಡ್ಬೇಕಂತ ಅವನ್ನೆಲ್ಲನೂ. ಅವ್ನು ಆದಷ್ಟು ನಮ್ಗೇನು ಗೊತ್ತೋ ಅದನ್ನೇ ಟ್ರೈ ಮಾಡಬೇಕು. ಗೊತ್ತಿಲ್ಲ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೇರೆಯವ್ರಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ಬೋದು. ಅದೇ ಗೊತ್ತಿಲ್ಲದಿದ್ದಾದ್ರೆ ಕಾಂಪಿಟೇಷನ್ ಜಾಸ್ತಿ, ಏನೇ ಇದ್ರು ಎಲ್ಲ ಕಡೆ ಏನೇ ಒಂದು ಫೀಲ್ಡ್ ಹೋಗೋರು ಕಾಂಪಿಟೇಷನ್ ಇರ್ತದೆ, ಆಯ್ತಾ? ನಾವು ಮಾಡ್ತಾ ಇರ್ತಾರೆ, ಅದು ಆ ತಕೊಂಡು ನೋಡಕ್ ಹೋದ್ರೆ ನೀವು ನಮ್ಗೆ ಗೊತ್ತಿರೋ ಕೆಲಸ ಆದ್ರೆ ನಾವು ಅವ್ರಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೇಕು ಸುಮ್ಮನೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಅದೇ ಗೋಲ್ಡನ್ ರೆಟ್ರೀವರು ಆಗಿರಲಿ ಯಾವುದೇ ಆಗಲಿ ಫಸ್ಟ್ ಬ್ರೀಡ್ ಇದು ಮಾಡಬಾರ್ದು ಅಂತ. ಅಂದರೆ ಫಸ್ಟ್ನೇ ಏಟಿಗೆಲ್ಲ ಮೀಟಿಂಗ್ ಮಾಡ್ಸೋಕೆ ಹೋಗಬಾರ್ದು, ಯಾಕಂದರೆ ಫಸ್ಟ್ನೇ ಏಟಿಗೆಲ್ಲ ಗರ್ಭಕೋಶ ಎಲ್ಲ ಇಂಪ್ರೂವ್ ಆಗಿರಲ್ಲ, ಬಟ್ ಅದಕ್ಕೆ ಫಿಸಿಕಲಲ್ಲೂ ರೆಡಿ ಇರಲ್ಲ ಅದು, ಅದಕ್ಕೋಸ್ಕರ ಮಾಡ್ಸೋಕೆ ಹೋಗಬಾರ್ದು. ಹಂಗೆಲ್ಲ ಮಾಡಿಸಿ ಹಾಳು ಮಾಡ್ಬಿಡ್ತಾರೆ ಬ್ರೀಡರ್ಸ್ ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಆಸೆ ಬಿದ್ದು ಮಾಡಿಬಿಡ್ತಾರೆ. ಆಮೇಲೆ ತಿರ್ಗಿ ವರ್ಷಕ್ಕೆ 2 ಲೀಟ್ರ್ ತೆಗೆಕೋತಾರೆ, ಆಸೆ ಬಿದ್ದು ವರ್ಷಕ್ಕೆ 2 ಲೀಟ್ರ್ ತೆಗೆಕೋತಾರೆ. ಹಂಗೆ 1 ಲೀಟ್ರ್ ಗ್ಯಾಪ್ ಕೊಡ್ರಿ, ಫಸ್ಟ್ 2 ಲೀಟ್ರ್ ತೆಗೆದ್ಬಿಡಿ, ಆಮೇಲೆ 1 ಲೀಟ್ರ್ ಮಾಡಿಸಿ 1 ಲೀಟ್ರ್ ಬಿಟ್ಬಿಡಿ, 1 ಲೀಟ್ರ್ ಮಾಡಿಸಿ 1 ಲೀಟ್ರ್. ಯಾಕೆ ಅದ್ರ ಹೆಲ್ತ್ ಮುಖ್ಯ. ಅದು ಹತ್ತಾಕತ್ತಾಗ 5 ಹಾಕ್ಲಿ ಸಾಕು, 5 ಬ್ರೀಡಿಂಗ್ ಮಾಡ್ಲಿ ಸಾಕು. ಇದಿನ ಗಂಟ ಈಗ ವರ್ಷಕ್ಕೆ ಎಷ್ಟು ಲೀಟರ್ ಹಾಕ್ಬೋದು ಸರ್ ನಾಯಿ? ಸರ್ ವರ್ಷಕ್ಕೆ 2 ಲೀಟರ್ ಮಾಡಿಸ್ತಾರೆ. ನಾವೇನಾದ್ರೂ 1 ಲೀಟರ್ ಮಾಡಿಸೋದು. ನೀವು ಒಂದೇ ಮಾಡಿಸೋದಾ? ನಾವು ಒಂದೇ ಮಾಡಿಸ್ತಾರ, ವರ್ಷಕ್ಕೆ ಒಂದೇ ಸಲ ಮಾಡಿಸಿ ಮರಿ ಹಾಕ್ಸೋದು. ಸರ್ ಅದು ನೀವು ನನಗೆ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಇದರಲ್ಲಿ, ಅದೇ ಥರ ಒಂದು ಸ್ವಲ್ಪ ಹೇಳಿ ಸರ್. ಇವಾಗ ಅದು ನಾಯಿದು ಬ್ಲೀಡಿಂಗ್ ಆದಾಗ ಆಗ ಟೈಮಲ್ಲಿ ಫಸ್ಟ್ನೇ ಡೇಟಲ್ಲಿ ಬರ್ತದೆ, ನೋಡ್ಕೊಂಡಿರ್ಬೇಕು. ಆಮೇಲೆ 7th ಡೇಟಲ್ಲಿ ಡಾಕ್ಟರ್ ಹತ್ರ ಪ್ರೊಜೆಕ್ಷನ್ ಮಾಡಿಸ್ಬೇಕು. ಸ್ನೇಹಿತಿಂದ ಪ್ರಾಪರಾಗಿ ಬರೋದು ಪ್ರೊಜೆಕ್ಷನಲ್ಲಿ. ಪ್ರೊಜೆಕ್ಷನ್ ಮಾಡಿಸಿದಾಗ ಅದು ಹೇಳ್ತಾರೆ ಕರೆಕ್ಟಾಗಿ MG ಲೆಕ್ಕ. ಇದು ಕೆಲವೊಂದು ನಾಯಿಲಿ ಕೆಲವೊಂದು ಥರ ಇರ್ತದೆ, ಆಯಿತಾ? ಅವ್ರು ಹೇಳ್ತಾರೆ ಇಂಥ ಡೇಟಲ್ಲಿ ಮಾಡಿಸ್ಬೋದು ಅಂತ. ಅಂಥ ಟೈಮಲ್ಲಿ ಮಾಡಿಸಿದ್ರೆ ನೀವು ಈಗ ಸ್ವಲ್ಪ ಚೆನ್ನಾಗಿ ಜಾಸ್ತಿ ರಿಲೀಸ್ ಆಗ್ತವೆ, 8 ಹಾಕ್ತಾವೆ 9 ಆಗ್ತವೆ. ಆವಾಗ ಊಟದಲ್ಲಿ ಅಲ್ಲ ಜಾಸ್ತಿ ಆಗೋದು ಇಂಥದ್ರಲ್ಲಿ. ಇದನ್ನ ನಾವು ಪರ್ಫೆಕ್ಟ್ ನೋಡಿ ಮಾಡಿಸಿದ್ರೆ ಕರೆಕ್ಟ್ ಇರ್ತದೆ. ಆಮೇಲೆ ತಿರ್ಗಿ ಮಾಡಿಸೋಗೂ ಜಾಸ್ತಿ ಇಬ್ಬಂದಿ ಆಗಲ್ಲ, ಪ್ರಾಪರ್ ಆಗ ಕರೆಕ್ಟಾಗಿ ಮೀಟಿಂಗ್ ಆಗ್ತದೆ, ಸರೋತದೆ, ಸಕ್ಸಸ್ ಆಗ್ತದೆ ಕರೆಕ್ಟಾಗಿ. ಓಹೋ, ಓಕೆ ಸರ್. ಅದು ಇವಾಗ ಮೇಟಿಂಗ್ ಏನಾರು ಮಾಡಿಸೋ ಟೈಮಲ್ಲಿ ಏನಾರ ಅಮೌಂಟು ಆ ಥರ ಏನಾರು ಕೊಡೋದಿರುತ್ತಾ? ಹಾಂ, ಕೊಡಬೇಕಾಗ್ತದೆ ಸರ್, ಆನ್ಲೈನ್ ಚಾರ್ಜ್ ಕೊಡಬೇಕಾಗ್ತದೆ. ಕೆಲವೊಂದು ಕಡೆ ಹೆಂಗ್ ಗೊತ್ತಾ ಸರ್, ಕ್ಯಾಶ್ ಮೀಟಿಂಗ್ ಅಂತ ಇದ್ರೆ ಕೊಡೋಂಗಿರಲ್ಲ, ಯಾಕಂದ್ರೆ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಇವಾಗ ನಾವು ಜಮ್ಮು ಶಾಪಿಗೆ 17,000 ಇಟ್ಟಿರ್ತೀವಿ ಮೀಟಿಂಗ್ ಚಾರ್ಜಸ್ಸು, ಅದು ಬಂದ್ಬಿಟ್ಟು ಆರ್ನಿಂಗ್ ಚಾರ್ಜ್ ಇನ್ಕ್ಲೂಡು. ಇಲ್ಲ ಅಂತ ಪಪ್ಪಿ ಡಾನ್ಸ್ ಅಂತ ಬರ್ತಾರೆ, ಅಂದ್ರೆ ನಮ್ಗೆ ಗೊತ್ತಿರೋರು ಮಾತ್ರ ಪಪ್ಪಿ ಡಾನ್ಸ್ ಮಾಡ್ಸ್ಕೊಂಡು ಕೊಡ್ತೀರಿ. ಅಂದರೆ ಮರಿ ಹಾಕದೆ ಒಂದು ಮರಿ ಕೊಡೋತಾರ, ಅಂದರೆ KC ಪೇಪರ್ಸ್ ಎಲ್ಲ ಇದ್ರೆ ಅಂಥವ್ರಿಗೆಲ್ಲ ಮರಿ ಪಪ್ಪಿ ಕೊಡ್ತಾರಲ್ಲ, ಅವ್ರೇನಂದ್ರೆ ನಮ್ಗೆ ಕೊಡ್ತಾರೆ. ಪಾಪ ಹ್ಯಾಂಡ್ಲಿಂಗ್ ಮಾಡಕ್ಕೆ ಬಂದಿರ್ತಾರಲ್ಲ ಅವ್ರಿಗೇನೋ ಸಿಕ್ಕಲ್ಲ. ಆ ಟೈಮ್ಗೋಸ್ಕರ ಹ್ಯಾಂಡ್ಲರ್ದು ಫೀಸ್ ಹ್ಯಾಂಡ್ಲರ್ನು ಕರ್ಕೊಂಡು ಹೋಗ್ಬೇಕಾ? ಅದು ನಾವೇ ಹ್ಯಾಂಡ್ಲರ್ ಇಟ್ಕೊಂಡಿರ್ತೀರಿ ಸರ್ ಮೇಲಿರೋರೆ. ನಾವು ಒಂದೇ ಹ್ಯಾಂಡ್ಲರ್ನ ಫಿಕ್ಸ್ ಮಾಡ್ಕೊಂಡಿರ್ತೀರಿ, ಯಾಕಂದ್ರೆ ಯಾರ ಇರೋ ಬರೋರ್ನೆಲ್ಲ ಮುಟ್ಸಕ್ ಹೋಗ್ಬಾರ್ದು ಮೇಲಿರೋಣ. ಕೆಲವರು ಸರಿ ಇರಲ್ಲ, ಏನಂದ್ರೆ ಇವಾಗ ಬರ್ತಾರೆ, ಇವಾಗ ಇನ್ನೊಬ್ರು ಯಾರು ನಮ್ಗೆ ಮೀಟಿಂಗ್ ಬಂದಿರ್ತಾರೆ, ಆಯ್ತಾ? ಅವರೇ ಕರ್ಕೊಂಡ್ ಬಂದಿರ್ತಾರೆ ಹ್ಯಾಂಡ್ಲರು. ಅವ್ರು ಯಾವ್ದೋ ನಾಯಿ ತೋರಿಸಿರ್ತಾರೆ, ಅದು ಇಷ್ಟ ಆಗಿರಲ್ಲ ಅವ್ರಕ, ಅವ್ರಿಗೆ ನಮ್ಮನ್ನ ಇಷ್ಟ ಆಗಿರ್ತದೆ, ನಮ್ಮ ಹತ್ರ ಬಂದಿರ್ತಾರೆ. ಮಾರ್ಚ್ ಟೈಮಲ್ಲಿ ಇದನ್ನ ಪಿನಿಸ್ನ ಗಿಲ್ಬಿಡೋದು ಅಂತ ಮಾಡ್ಬಿಡ್ತಾರೆ. ಹೊಟ್ಟೆವರಿಗೆಲ್ಲ ಸರ್ ಮೀಟಿಂಗ್ ಆಗಿಬಿಡಲ್ಲ, ಏನೋ ಒಂದು ತೊಂದರೆ ಮಾಡ್ಬಿಡೋದು ಮಾಡ್ತಾರೆ. ಅವ್ರ ಹ್ಯಾಂಡ್ಲರ್ ಕರ್ಕೊಂಡ್ ಬಂದಿರ್ತಾರೆ. ಆ ಟೈಮಲ್ಲಿ ನೆಕ್ಸ್ಟ್ ಹೇಳ್ತಾರೆ ಇನ್ ಹಂಗಿದ್ರು ಇವತ್ತು ಮಾಡ್ಸೇಬೇಕು ಮೀಟಿಂಗ್, ಅವ್ರ ಚಾನ್ಸ್ ಅದಕ್ಕೋಸ್ಕರ ನಮ್ದು ಪರ್ಫೆಕ್ಟ್ ಅವ್ರಿಗೆಲ್ಲ ಮಾಡಲ್ಲ, ಬಿಟ್ಕೊಡಲ್ಲ. ಮೋಸ ಮಾಡ್ತಾರೆ, ಮುಟ್ಸಕ್ಕೆ ಹೋಗಲ್ಲ. ನಾವ್ ಹೇಳ್ತೀರಿ ನಮ್ಮ ಬರಗಿರೋ ಬನ್ನಿ, ದಿನಕ್ಕೆ ಕರ್ಕೊಂಡ್ ಬರ್ಬೇಕಾ? 6ನೇ ದಿನಕ್ಕೆ ಬಂದ್ರೆ ಇದಾಗ್ತದೆ. ಏನಾಗಿ ಬಂದಾಗ ಅದರದ್ದು ಪ್ರೊಜೆಕ್ಷನ್ ಮಾಡಿಸ್ಬೇಕು, ಅವ್ರ ದಿನ ಹೇಳ್ತಿದ್ದಾಗ ಆವಾಗ ಇದು ಮಾಡ್ತಾರೆ, ಕರೆಕ್ಟಾಗಿ ಡೇಟ್ ಕೊಡ್ತಾರೆ. ಅದಾಗಿದೆ ಎಷ್ಟು, ಒಂದು 3 ತಿಂಗಳು, ಎಷ್ಟು ತಿಂಗಳಿಗೆ ಸರ್ ಅದು ಮರೆಯೋದು? 2 ಮಂತ್ಸ್ಗೆ ಸರ್, 60 ಡೇಸ್ಗೆ, ಕೆಲವೊಂದು 58 ಡೇಸ್ಗೆ, ಕೆಲವೊಂದು 62 ಡೇಸ್ಗೆ, ಹಂಗೆ. ಓಕೆ, ಅಂದ್ರೆ ಅದು ಇವಾಗ ಮರಿ ಹಾಕೋ ಟೈಮಲ್ಲಿ ಏನಾರ ನಮ್ಗೇನಾರ ಓನರ್ಸಿಗೆ ಪಾಪ ಗೊತ್ತಿರಲ್ಲ, ಯಾರೋ ಹೊಸೊಬ್ರು ಸಾಕಿರ್ತಾರ, ಅವಾಗ ಅದನ್ನೇ ಹೇಳೋದು ಅವ್ ನೋಡ್ಕೊಬೇಕು. ಮರಿ ಹಾಕೋ ಟೈಮಾಗ ಮರಿಯಲ್ಲಿ ವರ್ಷಕೊಂಡು ಕೊಡಿ, ಬಟ್ಟೆಯಲ್ಲಿ ವರ್ಷಕೊಂಡು ಕೊಟ್ಟರೆ ಎಲ್ಲ ನೀಟಾಗಿರ್ತವೆ ಮರಿಗಳು. ಓಕೆ, ಓಕೆ. ಯಾಕೆಂದ್ರೆ ನಮ್ಮನೇಲೆಲ್ಲ ಬೆಕ್ಕುಗಳು ಮರಿ ಹಾಕಿದ್ರೆ ಅವೇ ಕ್ಲೀನ್ ಮಾಡ್ಕೊಬಿಡ್ತಾರೆ, ಆತರ ಏನ್ ಮಾಡಲ್ಲ ನಾಯಿಗಳು, ನಾವೇ ಕ್ಲೀನ್ ಮಾಡ್ಬೇಕು. ಅಲ್ಲ, ಅವೇ ಕ್ಲೀನ್ ಮಾಡ್ಕೊಂತೇವೆ, ಕೆಲವೊಂದು ನಾವು ಹೆಲ್ಪ್ ಮಾಡ್ಬೇಕಷ್ಟೇ. ಓಕೆ, ಅಂದ್ರೆ ಏನು ಮುಟ್ಟಕ್ಕೇನು ಹೋಗ್ಬಾರ್ದು ಅಂತಾರಲ್ವಾ? ಏನಿಲ್ಲ, ಮುಟ್ಬೋದು ಸರ್, ನಾವು ಸಾಕ್ರೆ ನಾವು ನಮ್ನೇನ್ ಮಾಡಲ್ಲ. ಓಕೆ, ಇವಾಗ ಜರ್ಮನ್ ಶೆಪರ್ಡ್ ಎಷ್ಟು ಹಾಕ್ಬೋದು ಸರ್ ಮರಿಗಳು? ಆಗ್ತವೆ ಒಂದು 8 ಗಂಟೆ ಆಗ್ತಾವೆ ಸರ್, 6ರಿಂದ 8, 9 ಗಂಟೆ ಆಗ್ತವೆ, 10 ಆಗ್ತವೆ. ಅವು ಹೆಚ್ಚು ಹಂಗ್ಲಿರೋದ್ರೆ ಹಂಗೆ ಕೆಲವೊಂದು ಇದರಲ್ಲಿ ಹಂಗೆ. ಬೆಲ್ಜಿಯಂ ಮೇಲೆ ಮಾತ್ರ ಮಿನಿಮಮ್ 10 ಆಗ್ತದೆ, ಹಂಗೆ ಇದ್ರು. ಆಮೇಲೆ ರಿಟ್ರೀವರ್ ಬಂದು ಅದು 8 ಹೊತ್ತು ಹಾಕಿ ಆಗ್ತದೆ ಅಷ್ಟೇ. ನಮ್ಮ ರಾತ್ರಿ 8 ಹೊತ್ತು ಬದುಕೋದವ 8 ಹೊತ್ತು ಬದುಕ್ತವೆ. ಒಂದೊಂದ್ಸಲ ಎಲ್ಲ ಟೈಮ್ ಬದುಕ್ತವೆ, ಕೆಲವೊಂದ್ಸಲ ಬದುಕಲ್ಲ, ವೀಕೆಲ್ಲ ಹೊಟ್ಟೋತವೆ, ಕೆಲವೊಂದು ತುಳಿದಾಕ್ಬಿಟ್ಟು ಹೊಟ್ಟೋಗ್ಬಿಡ್ತವೆ ಮರಿಯಾಕ ಟೈಮಲ್ಲಿ ಹಂಗೆ. ಇವಾಗ ನಮ್ಮ ಫ್ರೆಂಡ್ ಒಬ್ರದ್ದು ಇತ್ತು, ಯಾವಾಗ್ಲೂ ಮೇಟಿಂಗ್ ಮಾಡಿಸೋರು, ಅದು ಕನ್ಸೀವ್ ಆಗೋದು, ಆಮೇಲೆ ಅದು ಮರಿ ಆಗ್ತಿರ್ಲಿಲ್ಲ. ಸೊ ಆತರ ಏನ್ ಕಾರಣ ಇರ್ಬೋದು ಸರ್? ಆವಾಗ ಮೇಲ್ ಚೇಂಜ್ ಮಾಡಿ ನೋಡ್ಬೇಕು, ಮೇಲ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲಿ ಫೀಮೇಲ್ ಅಲ್ಲಿ ಪ್ರಾಬ್ಲಮ್. ಡಾಕ್ಟರ್ ಕರ್ಕೊಂಡು ಹೋದ್ರೆ ಅವ್ರು ಡಾಕ್ಟರ್ ಬ್ಲಡ್ ಟೆಸ್ಟ್, ಫೀಮೇಲ್ ಅಲ್ಲಿ ಯಾವುದೇ ತರ ತೊಂದರೆ ಇರಲ್ಲ, ಇರ್ತವೆ ಒಂದೊಂದ್ಸಲ ಸರ್, ಒಂದೊಂದ್ಸಲ. ಆವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅವಾಗೆಲ್ಲಾನು. ಓಕೆ, ಮರಿ ಹಾಕದ್ಮೇಲೆ ಅದಕ್ಕೆ ಮತ್ತೇನಾರ ಫುಡ್ ಎಕ್ಸ್ಚೇಂಜ್ ಆತರ ಏನಾರ? ಏನಿಲ್ಲ ಸರ್, ಮೀಟಿಂಗ್ ಮಾಡ್ಸ್ಕೊಂಡ್ ಬಂದ ತಕ್ಷಣ ನಾವು ಮೊಸರನ್ನ ಕೊಡ್ತೀರಿ, ಮೊಸರು ಕೊಟ್ಬಿಡ್ತೀರಿ, ಮಜ್ಜಿಗೆ ಹಾಕ್ಬಿಡ್ತೀರಿ, ಪರ್ಫೆಕ್ಟ್ ಮಜ್ಜಿಗೆ ಹಾಕ್ಬಿಡ್ತೀರಿ. ಮಜ್ಜಿಗೆ ಕುಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಎಕ್ಸ್ ಚೆನ್ನಾಗಿ ನಿಲ್ತವೆ ಅಂತ ಹೇಳ್ತಾರೆ, ತಂಪಾಗ್ತದೆ ಹೊಟ್ಟೆ ಅಂತ. ಆಮ್ಯಾಕ ಜಾಸ್ತಿ ಹೀಟ್ ಹಾಕ್ಬಿಡಲ್ಲ, ಜಾಸ್ತಿ ಕೋಲ್ಡ್ ಹಾಕ್ಬಿಡಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅದನ್ನ. ಓಕೆ, ಅಂದ್ರೆ ಜಾಸ್ತಿ ಓಡಿಸ್ಬಾರ್ದು ಅಂತ ಕೂಡ ಹೇಳಿ, ಎಗರ್ಲಾಡೇಬಾರ್ದು, ಅದು ಆದಷ್ಟು ಗೂಡಲ್ಲಿ ಹಾಕ್ಬಿಡೋದು ಬೆಸ್ಟ್, ಚಿಕ್ಕ ಗೂಡಲ್ಲಿ ಒಂದ್ 15 ದಿವಸ ಆಮ್ಯಾಗ ಬೇಕಾದ್ರೆ ಬಿಡ್ಲಿ. ಓಕೆ ಸರ್, ಇವಾಗ ನಿಮ್ದು ಯಾವ ನಾಯಿನೂ ನೀವು ಬೆಲ್ಟ್ ಹಾಕಿ ಏನು ಕಟಾಕಿಲ್ಲ, ಸೊ ಕಟಾಕೋರ್ಗೆ ನೀವೇನು ಹೇಳ್ತೀರಾ? ಕಟಾಕ್ಬಾರ್ದು ಸರ್, ಕಟಾಕ್ದಷ್ಟು ಜಾಸ್ತಿ ರ್ಯಾಶ್ ಆಗ್ತಾವ ನಾಯಿಗಳು. ರ್ಯಾಶ್ ಆಗಬಾರ್ದು ಅಂದ್ರೆ ಕಟಾಕ್ಬಾರ್ದು, ರ್ಯಾಶ್ ಆಗಬಾರ್ದು ಅಂದ್ರೆ ಕಟಾಕ್ಬಾರ್ದು ಅಂತಲ್ಲ. ಕಟಾಕೋರ್ ಕೆಲವೊಂದು ರ್ಯಾಶ್ ಆಗಲ್ಲ, ಅದೇ ಉಂಟಿ ಇರ್ತಾವಲ್ಲ ನಾಯಿಗಳು, ಎಳದಾಡಿ ಪೇನ್ಗೆ ಜಾಸ್ತಿ ರ್ಯಾಶ್ ಆಗುತ್ತವೆ, ಹೊಡೆಯೋದು ಎಲ್ಲ ಮಾಡಿದಾಗೆಲ್ಲಾನು. ಇದು ಕತ್ತಿಗೆ ಬೆಲ್ಟ್ ಹಾಕಿಲ್ಲ ಅಂದ್ರೆ ಕತ್ತಿಗೆ ಜಾಸ್ತಿ ಇದಾಗಲ್ಲ ಸರ್, ಏನೋ ಏರ್ಸಲ್ಲಿ ಇರ್ತದಲ್ಲ ಅವೆಲ್ಲ ಡ್ಯಾಮೇಜ್ ಆಗಲ್ಲ. ಕೋಟಿಂಗ್ ಎಲ್ಲ ಹಂಗೆ ಚೆನ್ನಾಗಿರ್ತದೆ ನೋಡಿ, ಅಲ್ಲಿ ಜರ್ಮನ್ ಶಾಪರ್ ನೋಡ್ಬೋದು, ಬೆಲ್ಟ್ ಹಾಕಿಲ್ಲ ಅಂದ್ರೆ ಹಂಗೆ ಇರ್ತದೆ ಅದರದ್ದೆಲ್ಲಾನು, ಏರ್ಸ್ ಎಲ್ಲ ಹಂಗೆ ಚೆನ್ನಾಗಿ ಇರ್ತದೆ. ಬೆಲ್ಟ್ ಹಾಕಿದ್ರೆ ಅದು ಹಾಕಿರೋದಾಗೆಲ್ಲಾನು ಒತ್ಕೊಂಡು ಒಂಥರ ಆಗುತ್ತದೆ. ಓಕೆ, ಸೊ ಥ್ಯಾಂಕ್ ಯು ಸರ್, ಇಷ್ಟೋ ತನಕ ನೀವು ನಮಗೆ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ. ಸಾಯಿ ಬರ್ಡ್ಸ್ ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.